श्रीनिवास इति श्रेष्ठदयापात्रं गुणान्वितः कौशिकोऽनन्तरङ्गार्यस्य विजेतां भुवि यत्तात्मीयपरं वरप्रदगुरो वैराग्यभाव्यो रघो वेदान्तावृतसारवन्तमनघा श्रीश्रीनिवासाद्गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकम् श्रीनारायण योगीन्द्रमृदारिकृपाश्रयं रङ्गेशपादविनकं श्रीनिवासमुनिं भजे श्रीमान्वेङ्कटनाथार्यस्तुवितार्तिकेसरी वेदान्ताचार्यवद्यो मे सन्निधत्तां सुदासुजी यो नित्यमच्युतपदाम्बुजयुग्मरुक्मव्यामोहतस्तरिचराणि तनाजिमेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಗವದ್ ರಾಮಾನುಜರ ಜಯಂತಿಯ ಅವತಾರ ದಿನದ ಈ ಪುಣ್ಯ ದಿನದಲ್ಲಿ, ಪುಣ್ಯ ಸಂದರ್ಭದಲ್ಲಿ ಭಗವದ್ ರಾಮಾನುಜರ ದರ್ಶನದ ಒಂದು ಪರಿಚಯವನ್ನ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಭಗವದ್ ರಾಮಾನುಜರ ಜಯಂತಿಯನ್ನು, ತಿರುನಕ್ಷತ್ರವನ್ನು ನಾವು ವಿಜೃಂಭಣೆಯಿಂದ ಆಚರಿಸುವಾಗ ಅವರು ನಮಗೆ ತಿಳಿಸಿಕೊಟ್ಟಿರುವಂತಹ ಮತ್ತು ನಮಗೆ ಅತ್ಯಂತ ಕರುಣೆಯಿಂದ ನಮಗೆ ಅನುಗ್ರಹಿಸಿರುವಂತಹ ಅವರ ಅದ್ಭುತವಾದ ಗ್ರಂಥಗಳ ಒಂದು ಪರಿಚಯ, ಅದರಲ್ಲಿ ಏನು ವಿಷಯವನ್ನ ಭಗವದ್ ರಾಮಾನುಜರು ಹೇಗೆ ನಿರೂಪಣೆ ಮಾಡಿದ್ದಾರೆ, ಹೇಗೆ ನಮ್ಮ ಸಿದ್ಧಾಂತ ಒಂದು ಯಾರು ಅಲ್ಲಾಡಿಸದಂತೆ ಭದ್ರವಾಗಿ ನಿಂತಿರೋ ಹಂಗೆ ಅವರು ಸ್ಥಾಪನೆ ಮಾಡಿದರು ಭಗವದ್ ರಾಮಾನುಜರು ಅನ್ನುವ ಈ ಕೆಲವು ವಿಷಯಗಳನ್ನೆಲ್ಲ ಸೂಕ್ಷ್ಮವಾಗಿ ನಾವು ತಿಳಿದುಕೊಂಡ್ರೆ ಅವರ ತಿರುನಕ್ಷತ್ರದ ಒಂದು ಮಹೋತ್ಸವದ ಆಚರಣೆಯಲ್ಲಿ ಭಾಗವಹಿಸುವುದಕ್ಕೆ ನಮಗೆ ಸಫಲವಾಗುತ್ತದೆ ಅಂತ ನೆನೆಸ್ಕೊಂಡಿದ್ದೇನೆ. ಆ ಒಂದು ದೃಷ್ಟಿಯಿಂದ ಭಗವದ್ ರಾಮಾನುಜರ ದರ್ಶನದ ಬಗ್ಗೆ ಕೆಲವು ವಿಷಯಗಳನ್ನು ಮತ್ತು ನಮ್ಮ ರಾಮಾನುಜ ದರ್ಶನ ಅಂತಾನೆ ಪ್ರಸಿದ್ಧವಾಗಿರುವ ವಿಶಿಷ್ಟಾದ್ವೈತ ಸಿದ್ಧಾಂತ ಅದರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿ ಒಂದು ಸೂಕ್ಷ್ಮವಾದ ಪರಿಚಯವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದರ್ಶನ ಅಂತ ಹೇಳಿದ್ರೆ ಋಷಿ ದರ್ಶನೆ ಅನ್ನುವ ಧಾತುವಿನಿಂದ ಉತ್ಪನ್ನವಾದ ಶಬ್ದ ಇದು. ತೋರಿಸಿಕೊಡುವುದು, ನೋಡುವುದು ಅನ್ನುವ ಅರ್ಥಗಳಲ್ಲಿ ಬರುತ್ತೆ. ಏನನ್ನು ನೋಡುವುದು, ಏನನ್ನು ತೋರಿಸಿಕೊಡುವುದು ಅಂದ್ರೆ ತತ್ವಗಳು, ಯಾವುದು ಪರಮ ಸತ್ಯ, ಯಾವುದನ್ನು ನಾವು ತಿಳಿಬೇಕು ಜೀವನದಲ್ಲಿ ಅದನ್ನು ನಮಗೆ ತೋರಿಸುವಂತಹದ್ದು ದರ್ಶನ. ಅದನ್ನು ನಾವು ನೋಡಬೇಕು ಅಂತ ಶ್ರುತಿಗಳು ಹೇಳುತ್ತೆ. ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯವ ಅಂತ. ಆ ದರ್ಶನವನ್ನ ನಾವು ಮಾಡಬೇಕಾದ್ರೆ ನಮಗೆ ಪೂರ್ವಭಾವಿಯಾಗಿ ಆ ಯಾವ ವಸ್ತುವನ್ನು ನಾವು, ಯಾವ ಸತ್ಯವನ್ನು ನಾವು ಕಂಡುಕೊಳ್ಳಬೇಕೋ ಆ ಸತ್ಯದ ಬಗ್ಗೆ ನಮಗೆ ಅರಿವಿರಬೇಕು. ಅದುವೇ ತತ್ವಜ್ಞಾನ ಅಂತ ಹೇಳುವುದು. ಅದನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳು ಕೂಡ ದರ್ಶನಗಳೇ. ಅದರಲ್ಲಿ ಆ ಶಾಸ್ತ್ರಗಳಲ್ಲಿ ಏನು, ಯಾವ ದರ್ಶನವು ಹೇಳಲ್ಪಟ್ಟಿದೆ, ಹೇಗೆ ಹೇಳಲ್ಪಟ್ಟಿದೆ ಅನ್ನುವುದನ್ನ ಮುಖ್ಯವಾಗಿ ತಿಳಿಯಬೇಕು. ಶಾಸ್ತ್ರಗಳು ಅಂದರೆ ವೇದಗಳೇ ಪರಮ ಪ್ರಮಾಣವಾದುದು. ಮಾನಾಧೀನ ಮೇಯ ಸಿದ್ಧಿ ಅಂತ ಹೇಳೋ ಹಾಗೆ ಪ್ರಮಾಣಗಳ ಮೂಲಕ ಪ್ರಮೇಯವನ್ನು ತಿಳಿಯಬೇಕು. ಯಾವುದು ಮುಖ್ಯವಾಗಿ ತಿಳಿಯಬೇಕು ಅಂದ್ರೆ ಪರಮಾತ್ಮ ತತ್ವವನ್ನು ತಿಳಿಯಬೇಕು. ಅದರಿಂದ ವೇದಗಳು, ಪರಮಾತ್ಮ ತತ್ವ ಇದೆರಡು ಬಹಳ ಮುಖ್ಯವಾಗುತ್ತೆ. ವೇದಗಳ ಮೂಲಕ ನಾವು ಪರಮಾತ್ಮ ತತ್ವವನ್ನು ತಿಳಿಯಬೇಕು. ಅದರಲ್ಲಿ ಅನೇಕ ದರ್ಶನಗಳು ಬಂದಿವೆ. ಆಚಾರ್ಯರುಗಳು ಈ ವೇದಗಳನ್ನ ಅರ್ಥಮಾಡಿಕೊಂಡು ಅಧ್ಯಯನ ಮಾಡಿ ಆಚಾರ್ಯರ ಮೂಲಕ ಉಪದೇಶದ ಮೂಲಕ ತಾವು ವಿಧಿವತ್ತಾಗಿ ಅಧ್ಯಯನ ಮಾಡಿ ಅದರ ಅರ್ಥಗಳನ್ನೆಲ್ಲ ಪೂರ್ಣವಾಗಿ ತಿಳಿದುಕೊಂಡು ತಮ್ಮ ಸ್ವಂತ ಯೋಗದ ಮಹಿಮೆಯಿಂದ ಆ ಅರ್ಥಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಶಿಷ್ಯರಿಗೆ ಉಪದೇಶದ ಮೂಲಕವೂ ಗ್ರಂಥಗಳ ಮೂಲಕವೂ ಆ ಸತ್ಯಗಳನ್ನೆಲ್ಲ ತಿಳಿದುಕೊಟ್ಟಿದ್ದಾರೆ. ಅದರಲ್ಲಿ ಅನೇಕ ದರ್ಶನಗಳು ಬಂದಿವೆ. ಮುಖ್ಯವಾಗಿ ಎರಡು ವಿಧವಾಗಿ ನಾವು ಅದನ್ನು ವಿಭಾಗ ಮಾಡಬಹುದು. ಆಸ್ತಿಕ ದರ್ಶನಗಳು, ನಾಸ್ತಿಕ ದರ್ಶನಗಳು ಅಂತ. ಈ ವೇದ ಪ್ರಮಾಣವನ್ನು ಒಪ್ಪುವಂತಹ ದರ್ಶನಗಳಿಗೆ ಆಸ್ತಿಕ ದರ್ಶನಗಳು ಅಂತ ಹೇಳ್ತೀವಿ. ಕೆಲವು ದರ್ಶನಗಳು ವೇದದ ಆಧಾರವಿಲ್ಲದೆಯೇ ಸತ್ಯವನ್ನ ನಾವು ತಿಳಿದಿದ್ದೇವೆ, ಅದು ಇದುವೇ ಸತ್ಯ ಅಂತ ಹೇಳುವಂತಹ ಕೆಲವು ದರ್ಶನಗಳು ಇದೆ. ಚಾರ್ವಾಕ ದರ್ಶನ, ಜೈನ, ಬೌದ್ಧ ಇವುಗಳು ನಾಸ್ತಿಕ ದರ್ಶನಗಳು, ವೇದ ಪ್ರಮಾಣವನ್ನು ಒಪ್ಪುವುದಿಲ್ಲ. ಆಸ್ತಿಕ ದರ್ಶನಗಳಲ್ಲಿ 6 ದರ್ಶನಗಳು ಪ್ರಧಾನವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹದ್ದು. ಅವು ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸ ಮತ್ತು ಉತ್ತರ ಮೀಮಾಂಸ ಅನ್ನುವಂಥವು. ಈ ಎಲ್ಲ ದರ್ಶನಗಳು, ಆಸ್ತಿಕ ದರ್ಶನಗಳು, ಈ 6 ದರ್ಶನಗಳು ವೇದ ಪ್ರಮಾಣವನ್ನು ಪೂರ್ಣವಾಗಿ ಒಪ್ಪುತ್ತವೆ. ಹಾಗೆಯೇ ಇನ್ನೊಂದು ವಿಭಾಗ, ಇನ್ನೊಂದು ರೀತಿಯಲ್ಲಿ ಮಾಡಿದರೆ ತೇಶ್ವರ ದರ್ಶನಗಳು, ನಿರೀಶ್ವರ ದರ್ಶನಗಳು ಅಂತ ನಾವು ಹೇಳ್ಬೋದು. ಪರಮಾತ್ಮ ತತ್ವವನ್ನ ಒಪ್ಪದೇ ಇರುವಂತಹ ಕೆಲವು ದರ್ಶನಗಳು ಇದೆ. ವೇದಗಳನ್ನು ಒಪ್ಪಿದರೂ ಪರಮಾತ್ಮನನ್ನು ಒಪ್ಪದೇ ಇರುವಂತಹವರು ಇದ್ದಾರೆ. ಶೇಶ್ವರ ದರ್ಶನಗಳು ಈಶ್ವರನನ್ನ ಪೂರ್ಣವಾಗಿ ಒಪ್ಪಿ ನಿರೂಪಣೆ ಮಾಡಿರುವಂತಹ ದರ್ಶನಗಳು. ನಿರೀಶ್ವರ ದರ್ಶನಗಳಲ್ಲಿ ಸಾಂಖ್ಯ, ಹಾಗೆಯೇ ಪೂರ್ವಮೀಮಾಂಸದಲ್ಲಿಯೂ ಜೈಮಿನಿಗಳು ಹಾಗೆ ಹೇಳದೇ ಇದ್ದರೂ ಅವರ ಅನುಯಾಯಿಗಳು ಆ ಜೈಮಿನಿಗಳ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿದವರು ಪೂರ್ವಮೀಮಾಂಸಾಕಾರರು ನಿರೀಶ್ವರ ವಾದವನ್ನೇ ಹೇಳ್ತಾರೆ. ಹೀಗೆ ಈ ವಿಭಾಗವಾದ ದರ್ಶನಗಳು, ಇದರಲ್ಲಿ ವೇದಾಂತ ದರ್ಶನಗಳು ಪ್ರಧಾನವಾದವು. ವೇದಾಂತ ಅಂದರೆ ವೇದಗಳ ನಿರ್ಣಾಯಕವಾದ ಭಾಗ. ವೇದದ 2 ಭಾಗದಲ್ಲಿ ಪೂರ್ವಕಾಂಡ, ಉತ್ತರಕಾಂಡ ಅಂತ ಹೇಳಿದ್ರೆ ನಾವು ಉತ್ತರಕಾಂಡ, ಜ್ಞಾನಕಾಂಡ ಅಂತ ಹೇಳುವ ಉಪನಿಷತ್ತುಗಳಲ್ಲಿ ತತ್ವಗಳ ಸ್ವರೂಪವು ಸ್ಪಷ್ಟವಾಗಿ ಅಲ್ಲಿ ನಮಗೆ ತಿಳಿದು ಬರುತ್ತೆ. ಆ ಉತ್ತರ ಕಾಂಡವಾದ ಉಪನಿಷತ್ತುಗಳನ್ನು ಆಧರಿಸಿ ಬಂದಿರುವ ದರ್ಶನಗಳು ವೇದಾಂತ ದರ್ಶನಗಳು, ಅದು ಪ್ರಧಾನವಾದವು. ಇವುಗಳಲ್ಲಿ ಅದರಲ್ಲಿ ವಿಶಿಷ್ಟಾದ್ವೈತ ದರ್ಶನವು ಅತ್ಯಂತ ಸಮರ್ಪಕವಾಗಿ ಎಲ್ಲ ವಿಧದಲ್ಲಿಯೂ ಸಮಂಜಸವಾಗಿ ಸಕಲ ಶ್ರುತಿಗಳಿಗೂ ಮುಖ್ಯಾರ್ಥವನ್ನೇ ಕೊಟ್ಟು ಪೂರ್ಣವಾದ ಪ್ರಾಮಾಣ್ಯವನ್ನ ನಾವು ಸ್ವೀಕಾರ ಮಾಡಿ ಸ್ಥಾಪನೆ ಮಾಡಿರುವಂತಹ ದರ್ಶನ. ಎಲ್ಲ ವೇದಾಂತ ದರ್ಶನಗಳಲ್ಲಿ ವಿಶಿಷ್ಟಾದ್ವೈತ ದರ್ಶನವು ಬಹಳ ಸಮರ್ಪಕವಾಗಿ ನಿರೂಪಣೆ ಮಾಡಿರುವಂತಹ ದರ್ಶನ. ಇದು ಶ್ರುತಿಗಳಲ್ಲಿಯೇ ಇದೆ. ಈ ದರ್ಶನವನ್ನ ಶ್ರುತಿಗಳಿಂದ ಹಿಡಿದು ನಮ್ಮ ಸಂಪ್ರದಾಯ ಪರಂಪರೆಯಲ್ಲಿ ಆ ಶ್ರುತಿಗಳನ್ನು ಯಾರು ಮೊದಲು ಉಪದೇಶ ಮಾಡಿದ್ರು ಅಂದ್ರೆ ಶ್ರೀಮನ್ನಾರಾಯಣನೇ, ಅವನೇ ಪ್ರಥಮಾಚಾರ್ಯನು. ನಂತರ ಎಲ್ಲ ಶ್ರೀದೇವಿಯು, ವಿಶ್ವಕ್ಸೇನರು ಹೀಗೆ ಬಂದಿದೆ ನಮ್ಮ ಪರಂಪರೆಯಲ್ಲಿ. ಅದರಲ್ಲಿ ಭಗವಂತನು ತಾನೇ ನೇರವಾಗಿಯೂ ಉಪದೇಶಿಸ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅನ್ನೋ ಹಾಗೆ ಆಚಾರ್ಯರ ಮೂಲಕವೂ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಶ್ರೀಮಾನ್ ನಾರಾಯಣೋ ದೇವ ಕೃತ್ವಾ ಮರ್ತ್ಯಮಯೀಂ ತನು ಮಗ್ನಾನ್ ಉದ್ಧರತೆ ಲೋಕಾನ್ ಕಾರುಣ್ಯಾತಿ ಶಾಸ್ತ್ರಪಾಣಿನ ಅಂತ ಹೇಳುವ ಹಾಗೆ ಶಾಸ್ತ್ರವನ್ನು ಹಿಡಿದ, ಶಾಸ್ತ್ರವನ್ನು ಪ್ರಮಾಣವಾಗಿ ಸ್ವೀಕರಿಸಿದ ಆಚಾರ್ಯರುಗಳ ರೂಪದಲ್ಲಿ ಭಗವಂತನೇ ಬಂದು ಚೇತನೋದ್ಧಾರವನ್ನು ಮಾಡ್ತಾನೆ. ಅದರಲ್ಲಿ ನಮ್ಮಾಳ್ವಾರರು ಆಚಾರ್ಯರು ನಾಥಮುನಿಗಳಿಗೆ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ನಾಥಮುನಿಗಳಿಗೆ ಯೋಗ ದಶೆಯಲ್ಲಿ ನಮ್ಮಾಳ್ವಾರರು ಪ್ರಬಂಧಗಳನ್ನೆಲ್ಲ ಪೂರ್ಣವಾಗಿ ಉಪದೇಶ ಮಾಡಿ ಅವರು ಆಚಾರ್ಯರಾದರು. ನಂತರ ನಾಥಮುನಿಗಳಿಂದ ಆರಂಭವಾಗಿದೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್. ನಾಥೋಪಜ್ಞಂ ಪ್ರವೃತ್ತಂ ಬಹುಭಿ ಉಪಜಿತಂ ಯಾವನೇಹಿ ಪ್ರಬಂಧೈ ಕ್ರಾತಂ ಸಮ್ಯಕ್ ಯತೀಂದ್ರೈ. ಹೀಗೆ ನಾಥಮುನಿಗಳಿಂದ ಉಂಟಾಯಿತು ಅಂತ ಹೇಳಿಬಿಟ್ಟು ಆರಂಭವಾಯಿತು ಅಂತ. ಆ ನಾಥಮುನಿಗಳು ಎರಡು ಗ್ರಂಥವನ್ನು ಅಷ್ಟೇ ಬರೆದರು. ಅದರಲ್ಲಿ ಅದರ ನಂತರ ಬಂದ ಯಾಮುನಾಚಾರ್ಯರು ಅವರು ವಿಶೇಷವಾಗಿ ಅನೇಕ ಮುಖ್ಯವಾದ ಗ್ರಂಥಗಳನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಯಾಮುನಾಚಾರ್ಯರು ಮಾಡಿರುವ ಈ ಗ್ರಂಥಗಳ ಒಂದು ಆಧಾರದಲ್ಲಿಯೇ ಭಗವದ್ ರಾಮಾನುಜರು ಪೂರ್ಣವಾಗಿ ತಮ್ಮ ಸಿದ್ಧಾಂತವನ್ನು ತಮ್ಮ ಗ್ರಂಥಗಳನ್ನು ರಚನೆ ಮಾಡಿರುವುದು. ನಾಥಮುನಿಗಳು ನ್ಯಾಯತತ್ವಯೋಗ ರಹಸ್ಯ ಎಂಬ ಎರಡೇ ಗ್ರಂಥ ಮಾಡಿದರು. ಆದರೆ ಯಾಮುನಾಚಾರ್ಯರು ಸಿದ್ಧಿತ್ರಯಗಳು, ಅದರಲ್ಲಿ ಸಿದ್ಧಿತ್ರಯದಲ್ಲಿ ಎಲ್ಲ ವಿಷಯವನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಆತ್ಮಸಿದ್ಧಿ, ಈಶ್ವರ ಸಿದ್ಧಿ, ಸಂಸಿದ್ಧಿ ಅಂತ ಹೇಳ್ಬಿಟ್ಟು ಈಶ್ವರನ ಸ್ವರೂಪ, ಜೀವಾತ್ಮ ಸ್ವರೂಪವೇನು, ಧರ್ಮಭೂತ ಜ್ಞಾನವೆಂಬ ಅದರ ಸ್ವರೂಪ ಎಲ್ಲವನ್ನು, ಆಗಮ ಪ್ರಾಮಾಣ್ಯ, ಮಹಾಪುರುಷ ನಿರ್ಣಯ, ಗೀತಾರ್ಥ ಸಂಗ್ರಹ, ಸ್ತೋತ್ರರತ್ನ, ಚತುಶ್ಲೋಕಿ ಈ ಗ್ರಂಥಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ. ಈ ಗ್ರಂಥಗಳ ಆಧಾರದಲ್ಲಿಯೇ ಭಗವದ್ ರಾಮಾನುಜರು ತಮ್ಮ ಗ್ರಂಥಗಳನ್ನೆಲ್ಲ ರಚನೆ ಮಾಡಿರೋದು. ಅದಲ್ಲದೆ ಭಗವದ್ ರಾಮಾನುಜರು ಮಾಡಿರುವಂತಹ ಬಹಳ ಮುಖ್ಯವಾದ ಒಂದು ಅನುಗ್ರಹ ನಮಗೆ ಅಂದರೆ, ನಮ್ಮ ಸಿದ್ಧಾಂತದ ಸ್ಥಾಪನೆಯಲ್ಲಿ ಯಾವುದೇ ದರ್ಶನವನ್ನು ಸ್ಥಾಪನೆ ಮಾಡಬೇಕಾದ್ರೆ ಆ ದರ್ಶನದ ಸ್ವರೂಪವು ನಮಗೆ ಪೂರ್ಣವಾಗಿ ತಿಳಿಯುವಂತೆ ಶ್ರುತಿಗಳು, ಬ್ರಹ್ಮಸೂತ್ರಗಳು, ಶ್ರೀಮದ್ ಭಗವದ್ಗೀತೆ ಈ ಮೂರು ಗ್ರಂಥಗಳಿಗೆ ಪೂರ್ಣವಾದ ವ್ಯಾಖ್ಯಾನ ಬರೀಬೇಕು. ಅದು ಎಲ್ಲ ಆಚಾರ್ಯರುಗಳು ಮಾಡಿದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಭಾಸ್ಕರರು ಮೊದಲಾದವರೆಲ್ಲ ಆ ವಿಧವಾದ ಒಂದು ಪೂರ್ಣವಾದ ಬ್ರಹ್ಮಸೂತ್ರ ಭಾಷ್ಯ ವಿಶಿಷ್ಟಾದ್ವೈತ ಪರವಾಗಿ ಆಗ ಇರಲಿಲ್ಲ. ಅನೇಕ ಪೂರ್ವಾಚಾರ್ಯರುಗಳು ಆ ವ್ಯಾಖ್ಯಾನಗಳನ್ನೆಲ್ಲ ಮಾಡಿದ್ರು, ಉಪನಿಷತ್ ವ್ಯಾಖ್ಯಾನಗಳನ್ನು ಮಾಡಿದ್ರು ಅನ್ನೋದು ಭಗವದ್ ರಾಮಾನುಜರೇ ತಿಳಿಸ್ತಾರೆ ತಮ್ಮ ಗ್ರಂಥಗಳಲ್ಲಿ. ಭಗವದ್ಬೋಧಾಯ ಕೃತಾಂ ವಿಸ್ತೀರ್ಣಾಂ ಬ್ರಹ್ಮಸೂತ್ರವೃತ್ತಿಂ ಪೂರ್ವಾಚಾರ್ಯಾ ಸಂಚಿಕ್ಷುಪುಹು ಅಂತ ಹೇಳಿ ವಿಸ್ತೀರ್ಣವಾದ ಬ್ರಹ್ಮಸೂತ್ರ ವೃತ್ತಿಯನ್ನು ಭಗವದ್ಬೋಧಾಯರು ಮಾಡಿದರು. ಅದನ್ನು ಸಂಕ್ಷೇಪವಾಗಿ ನಮ್ಮ ಆಚಾರ್ಯರುಗಳು ಮಾಡಿದ್ದಾರೆ. ತನ್ಮತಾನುಸಾರೇಣ ಸೂತ್ರಾಕ್ಷರಾಣಿ ವ್ಯಾಖ್ಯಾಸ್ಯಂತೆ, ಅವರ ಮತಕ್ಕೆ ಅನುಗುಣವಾಗಿಯೇ ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಬ್ರಹ್ಮಸೂತ್ರಗಳಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಭಗವದ್ಬೋಧಾಯನರು, ಟಂಕ, ದ್ರವಿಡ, ಗುಹದೇವ, ಕಪರ್ಜಿ, ಭಾರುಚಿ ಮೊದಲಾದ ಆಚಾರ್ಯರ ಹೆಸರನ್ನೆಲ್ಲ ಹೇಳ್ತಾರೆ. ಅವರ ಗ್ರಂಥಗಳೆಲ್ಲ ನಮಗೆ ಉಪಲಬ್ಧವಿಲ್ಲ ಈಗ. ಅದರಲ್ಲಿ ಟಂಕಾಚಾರ್ಯರು, ದ್ರವಿಡಾಚಾರ್ಯರು ಇವರ ವ್ಯಾಖ್ಯಾನಗಳ ಅನೇಕ ವಾಕ್ಯಗಳನ್ನು ಭಗವದ್ ರಾಮಾನುಜರು ಉದಾಹರಿಸ್ತಾರೆ ತಮ್ಮ ಗ್ರಂಥಗಳಲ್ಲಿ. ಹೀಗೆ ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯವನ್ನ, ಮೂರು ಭಾಷ್ಯವನ್ನು ರಚನೆ ಮಾಡಿದರು ಭಗವದ್ ರಾಮಾನುಜರು. ಅತ್ಯಂತ ಸಂಗ್ರಹವಾಗಿ ಸಿದ್ಧಾಂತವನ್ನು ಮಾತ್ರ ಹೇಳುವ ವೇದಾಂತಸಾರ, ಸಿದ್ಧಾಂತವನ್ನು ಮತ್ತೆ ಪೂರ್ವಪಕ್ಷವನ್ನು ಸಂಗ್ರಹವಾಗಿ ಹೇಳುವಂತಹ ವೇದಾಂತ ದೀಪ, ವಿಸ್ತೀರ್ಣವಾಗಿ ಪೂರ್ವಪಕ್ಷಗಳ ಒಂದು ವಿಚಾರಪೂರ್ವಕವಾದ ಸಿದ್ಧಾಂತ ಸ್ಥಾಪನೆ ಶ್ರೀಭಾಷ್ಯದಲ್ಲಿ. ಶ್ರುತಿಗಳಿಗೆಲ್ಲ ಭಗವದ್ ರಾಮಾನುಜರು ಪೂರ್ಣವಾದ ವ್ಯಾಖ್ಯಾನ ಬರೆಯಲಿಲ್ಲ. ಆದರೆ ಮುಖ್ಯವಾದ ಮಂತ್ರಗಳಿಗೆ ವೇದಾರ್ಥ ಸಂಗ್ರಹದಲ್ಲಿ ತಮ್ಮ ದರ್ಶನದ ವಿಶಿಷ್ಟಾದ್ವೈತ ದರ್ಶನದ ಒಂದು ಪೂರ್ಣವಾದ ಒಂದು ಸ್ವರೂಪವನ್ನು, ಮುಖ್ಯವಾದ ಅರ್ಥಗಳು ಭಗವದ್ ರಾಮಾನುಜರ ವಿಶೇಷವಾದ ಕೊಡುಗೆ ಅಂದರೆ ಶರೀರ ಶರೀರಿ ಭಾವ, ಸಾಮಾನಾಧಿಕರಣ್ಯ, ಅಪೃತಕ್ ಸಿದ್ಧ ಸಂಬಂಧ ಇವುಗಳು, ಇದನ್ನ ಅದ್ಭುತವಾಗಿ ಅಲ್ಲಿ ನಿರೂಪಣೆ ಮಾಡಿದ್ದಾರೆ ವೇದಾರ್ಥ ಸಂಗ್ರಹದಲ್ಲಿ. ಅದರಲ್ಲಿ ಮುಖ್ಯವಾದ ಎಲ್ಲ ಶ್ರುತಿಗಳ ಮಂತ್ರಗಳನ್ನು ತೆಗೆದುಕೊಂಡು ಅದರಲ್ಲಿ ನಮ್ಮ ಸಿದ್ಧಾಂತದ ಒಂದು ವಿಷಯಗಳೆಲ್ಲ ಹೇಗಿದೆ, ಹೇಗೆ ಎಲ್ಲ ಶ್ರುತಿ ಮಂತ್ರಗಳು ಸಮಂಜಸವಾಗಿವೆ, ಒಂದಕ್ಕೊಂದು ವಿರೋಧವಿಲ್ಲದೆ ಹೇಗೆ ನಾವು ಎಲ್ಲ ಸ್ತುತಿಗಳಿಗೂ ಮುಖ್ಯವಾದ ಅರ್ಥವನ್ನೇ ಕೊಟ್ಟು ಮಾಡಬೇಕಾದ್ದು, ಪ್ರಾಮಾಣ್ಯವನ್ನು ಪೂರ್ಣವಾಗಿ ರಕ್ಷಣೆ ಮಾಡಬೇಕು, ಸ್ತುತಿಗಳ ಪ್ರಾಮಾಣ್ಯವನ್ನು. ಇದನ್ನೆಲ್ಲ ಅಲ್ಲಿ ಅದ್ಭುತವಾಗಿ ಭಗವದ್ ರಾಮಾನುಜರು ತೋರಿಸಿದ್ದಾರೆ ನಮಗೆ. ಅದು ವೇದಾರ್ಥ ಸಂಗ್ರಹ ಅನ್ನುವಂತಹ ಒಂದು ಶ್ರುತಿ ಪ್ರಸ್ಥಾನ ಅಂತ ಹೇಳ್ಬೋದು. ಶ್ರುತಿ ಮಂತ್ರಗಳಿಗೆ ಮುಖ್ಯವಾಗಿ ತತ್ವಮಸಿ ಮೊದಲಾದ ಮಂತ್ರಗಳಲ್ಲಿ ಅನೇಕ ವಿಧವಾದ ವ್ಯಾಖ್ಯಾನಗಳನ್ನು ಬೇರೆ ಆಚಾರ್ಯರುಗಳು ಮಾಡಿದ್ದರು. ಅದೆಲ್ಲ ಹೇಗೆ ಸರಿ ಇಲ್ಲ ಅಂತ ಹೇಳಿ, ಯಾವುದು ಸರಿಯಾದ ವ್ಯಾಖ್ಯಾನ, ಅದಕ್ಕೆ ಹೇಗೆ ನಾವು ತಿಳಿದುಕೊಳ್ಳಬೇಕು ಅನ್ನೋದನ್ನೆಲ್ಲ ಪೂರ್ಣವಾಗಿ ನಿರೂಪಣೆ ಮಾಡುತ್ತೆ. ನಂತರ ಮೂರು ಭಾಷ್ಯಗಳು ಬ್ರಹ್ಮಸೂತ್ರಗಳಿಗೆ. ಗೀತಾ ಭಾಷ್ಯ ಅದು ಭಗವದ್ಗೀತೆಗೆ ಆಳವಂದಾರರ ಗೀತಾರ್ಥ ಸಂಗ್ರಹವನ್ನೇ ಆಧರಿಸಿ ಬರೆದಿರುವಂತಹ ಪೂರ್ಣವಾಗಿ. ನಂತರ ಗದ್ಯತ್ರಯಗಳು, ಶರಣಾಗತಿ ಗದ್ಯ, ವೈಕುಂಠ ಗದ್ಯ, ಶ್ರೀರಂಗ ಗದ್ಯ, ಗದ್ಯತ್ರಯಗಳು ಮತ್ತೆ ನಿತ್ಯ ಗ್ರಂಥ ಭಗವದ್ ಆರಾಧನಾ ಕ್ರಮ, ಇವುಗಳನ್ನೆಲ್ಲ ನಮಗೆ ಗ್ರಂಥದ ಮೂಲಕ ಭಗವದ್ ರಾಮಾನುಜರು ಅನುಗ್ರಹ ಮಾಡಿದ್ದಾರೆ. ಈ ಗ್ರಂಥಗಳಲ್ಲಿ ಭಗವದ್ ರಾಮಾನುಜರು ಏನು ಹೇಳಿದ್ದಾರೆ, ಏನು ವಿಷಯಗಳನ್ನು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಯಾವ ವಿಷಯಗಳನ್ನು ನಾವು ಮುಖ್ಯವಾಗಿ ತಿಳಿಯಬೇಕು, ಇದನ್ನ ನೋಡಿದ್ರೆ ಪ್ರಧಾನವಾಗಿ ನಮಗೆ ತಿಳಿಯಬೇಕಾದದ್ದು, ಒಬ್ಬ ಚೇತನನು ಜೀವನದಲ್ಲಿ ತಿಳಿಯಬೇಕಾದ್ದು ಮೂರು ವಿಷಯಗಳು: ತತ್ವ, ಹಿತ, ಪುರುಷಾರ್ಥ ಅಂತ ಹೇಳಿ. ನಮ್ಮ ಜೀವನದ ಉದ್ದೇಶವೇನು, ಆ ಉದ್ದೇಶವನ್ನ ಪಡೆದುಕೊಳ್ಳಬೇಕಾದ್ರೆ ಯಾವ ಮಾರ್ಗದ ನಮಗೆ ಆಶ್ರಯಿಸಬೇಕು ನಾವು, ಮತ್ತೆ ಹಾಗೆ ಪಡೆದುಕೊಂಡ್ರೆ ನಮಗೆ ಯಾವ ವಿಧವಾದ ಅನುಭವವಿರುತ್ತೆ, ನಮ್ಮ ಒಂದು ಸ್ವರೂಪವೇನು, ನಾವು ಪಡೆದುಕೊಳ್ಳಬೇಕಾದ ಪದಾರ್ಥದ ಸ್ವರೂಪವೇನು, ಎಲ್ಲ ತತ್ವಜ್ಞಾನ ಅಂತ ಹೇಳಿಬಿಟ್ಟು ತತ್ವಗಳು, ಸತ್ಯವಾದ ಪದಾರ್ಥಗಳು, ಅವುಗಳ ಸ್ವರೂಪ ಸ್ವಭಾವ, ಮತ್ತೆ ಪುರುಷಾರ್ಥವೇನು, ನಮಗೆ ಮುಖ್ಯವಾಗಿ ಪಡೆಯಬೇಕಾದ್ದು ಏನು ಜೀವನದಲ್ಲಿ, ಅದನ್ನು ಪಡೆದುಕೊಳ್ಳಕ್ಕೆ ಮಾರ್ಗ ಯಾವುದು, ಹಿತ, ತತ್ವ, ಹಿತ, ಪುರುಷಾರ್ಥ, ಇದನ್ನ 5 ವಿಷಯವನ್ನಾಗಿಯೂ ಹೇಳಬಹುದು. ಅರ್ಥಪಂಚಕಗಳು ಅಂತ ಅದರ ಜೊತೆ ಸಂಬಂಧವನ್ನು ಸೇರಿಸಿ 6 ಅಂತಾನು ಹೇಳಬಹುದು. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಿಶ್ಚ ಪ್ರತ್ಯಗಾತ್ಮನಃ ಪ್ರಾಪ್ತಿ ಉಪಾಯಂ ಫಲಂಚೈವ ತಥಾ ಪ್ರಾಪ್ತಿ ವಿರೋಧಿಕ ವದಂತಿ ಸಕಲಾ ವೇದಾಃ ತೇತಿಹಾಸ ಪುರಾಣಕಃ ಅಂತ ಹೇಳಿರುವ ಹಾಗೆ, ಪ್ರಾಪ್ಯವಾದದ್ದು ಯಾವುದನ್ನು ನಾವು ಪಡೆಯಬೇಕು ಅದು ಪರಬ್ರಹ್ಮ, ಅದರ ಸ್ವರೂಪ. ಪ್ರಾಪ್ತ ಆದವನು ಅಥವಾ ಪ್ರಾಪ್ತೃ ಜೀವಾತ್ಮ, ಇವನ ಸ್ವರೂಪವೇನು, ಪ್ರತ್ಯಗಾತ್ಮ ಅಂತ ಹೇಳಲ್ಪಡುವವನು. ಮತ್ತೆ ಆ ಜೀವಾತ್ಮನು ಪರಮಾತ್ಮನ್ನು ಪಡೆಯುವುದಕ್ಕೆ ಉಪಾಯ ಅಂದರೆ ಮಾರ್ಗವು ಯಾವುದು, ಪ್ರಾಪ್ತಿ ಉಪಾಯ. ಅದು ಪಡೆದ ಮೇಲೆ ಇವನಿಗೆ ಯಾವ ವಿಧವಾದ ಫಲ ಇವನು ಅನುಭವಿಸ್ತಾನೆ ಅಲ್ಲಿ, ಅದು ಫಲ. ಮತ್ತೆ ಇದನ್ನು ಪಡೆಯುವುದಕ್ಕೆ ಏನು ಅಡೆತಡೆಗಳಿದೆ, ಪ್ರಾಪ್ತಿ ವಿರೋಧಿ. ಈ 5 ವಿಷಯಗಳನ್ನು ತಿಳಿದುಕೊಂಡು ಜೀವಾತ್ಮನಿಗೂ ಪರಮಾತ್ಮನಿಗೂ ಏನು ಸಂಬಂಧವಿದೆ ಅನ್ನೋದು ಮುಖ್ಯವಾಗಿ ತಿಳಿಯಬೇಕು. ಯಾಕೆ ನಾವು ಪರಮಾತ್ಮನನ್ನು ಪಡೆಯಬೇಕು, ನಮಗೂ ಅವನಿಗೂ ಏನು ಸಂಬಂಧವಿದೆ, ಇದನ್ನೆಲ್ಲ ತಿಳಿಯಬೇಕು. ಇದು ಅರ್ಥಪಂಚಕಗಳು ಅಂತ ಹೇಳುವುದು. ಈ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಿದರೆ ಒಂದು ಒಂದು ದರ್ಶನದ ಒಂದು ರೂಪ ನಮಗೆ ಸಿಗುತ್ತೆ. ಎಲ್ಲ ದರ್ಶನಕಾರರು ಇದನ್ನು ನಿರೂಪಣೆ ಮಾಡ್ತಾರೆ. ಅವರವರ ದರ್ಶನಗಳಲ್ಲಿ ತತ್ವ, ಹಿತ, ಪುರುಷಾರ್ಥ ಇದನ್ನು ನಿರೂಪಣೆ ಮಾಡ್ತಾರೆ. ಅದನ್ನೇ ಭಗವದ್ ರಾಮಾನುಜರು ಇಲ್ಲಿ ಈ ಎಲ್ಲ ಶಾಸ್ತ್ರಗಳ ವೇದ, ಬ್ರಹ್ಮಸೂತ್ರಗಳು ಮತ್ತೆ ಭಗವದ್ಗೀತೆ ಇವುಗಳ ಆಧಾರದಲ್ಲಿ ಹೇಗೆ ನಾವು ಒಂದೇ ವಿಧವಾದ ದರ್ಶನವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು, ಅದು ಹೇಗೆ ಅದರಲ್ಲಿ ನಮಗೆ ತಿಳಿಯುತ್ತೆ ಅನ್ನೋದನ್ನ ತಿಳಿದುಕೊಡ್ತಾರೆ ತಮ್ಮ ಗ್ರಂಥಗಳಲ್ಲಿ. ಅದಕ್ಕೆ ಪ್ರಮಾಣಗಳೇ ಮುಖ್ಯವಾದದ್ದು. ಪ್ರಮಾಣಗಳ ಮೂಲಕವೇ ನಮಗೆ ಈ ತತ್ವಜ್ಞಾನವೆಲ್ಲ ಬರೋದು. ಪ್ರಮಾಣಗಳು ಅದು ಯಾವ ದೋಷವೂ ಇಲ್ಲದೆ ಇರಬೇಕು ಪ್ರಮಾಣದಲ್ಲಿ. ಅದನ್ನು ಯಾರೇ ಚೇತನರು ಮಾಡಿದ್ದರೂ ಅದರಲ್ಲಿ ದೋಷ ಬರಬಹುದು. ಆದ್ದರಿಂದ ಯಾವ ಚೇತನನ್ನು ಮಾಡದೇ ಇರುವಂತಹ ನಿತ್ಯವಾದ ಅಪೌರುಷೇಯವಾದ ವೇದಗಳು, ಪರಮ ಪ್ರಮಾಣಗಳು, ಆ ವೇದಗಳನ್ನು ಆಧರಿಸಿ ಅದಕ್ಕೆ ಅನುಗುಣವಾದ ವೇದಕ್ಕೆ ಅನುಗುಣವಾದ ಅರ್ಥಗಳನ್ನೇ ವಿಶದೀಕರಿಸಿ ಅಂದರೆ ಅದನ್ನು ವಿಸ್ತಾರ ಮಾಡಿ ನಮಗೆ ಅರ್ಥವಾಗುವಂತೆ ತಿಳಿಸಿಕೊಡುವ ಋಷಿಗಳ ಗ್ರಂಥಗಳು ಶ್ರೀ ವಿಷ್ಣು ಪುರಾಣ, ಭಗವದ್ಗೀತೆ, ಶ್ರೀಮದ್ ರಾಮಾಯಣ, ಮಹಾಭಾರತ ಮೊದಲಾದವು, ಶ್ರೀಮದ್ ಭಾಗವತ, ಈ ಗ್ರಂಥಗಳೆಲ್ಲ ಸ್ಮೃತಿಗಳು ಅಂತ ಉಪಬ್ರಹ್ಮಣಗಳು ಅಂತ ಹೇಳ್ತೀವಿ. ಈ ಗ್ರಂಥಗಳನ್ನು ಆಧರಿಸಿ ಮತ್ತೆ ದಿವ್ಯ ಪ್ರಬಂಧಗಳು, ಆಳ್ವಾರರುಗಳು ಅದ್ಭುತವಾಗಿ ತಮ್ಮ ಅನುಭವಗಳನ್ನು ಸ್ತೋತ್ರ ಮಾಡಿರುವಂತಹ ಆ ಪಾಶರುಗಳು ಅದನ್ನು ಕೂಡ ಭಗವದ್ ರಾಮಾನುಜರು ಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಆಧಾರದಿಂದ ಅನೇಕ ಅರ್ಥಗಳನ್ನು ಅಲ್ಲಿ ಇರುವ ಹಾಗೆ ನಿರೂಪಣೆ ಮಾಡಿದ್ದಾರೆ ಎಂದು ನಾವು ಕಾಣಬಹುದು. ಅಲ್ಲಲ್ಲಿ ಅದು ಕೂಡ ನಮಗೆ ಪ್ರಮಾಣಗಳೇ. ಮತ್ತೆ ಆಗಮಗಳು, ಆಗಮಗಳಲ್ಲಿ ಮುಖ್ಯವಾಗಿ ಭಗವಂತನ ಆರಾಧನಾ ಕ್ರಮಗಳೇನು, ಮತ್ತೆ ಪ್ರಪತ್ತಿ, ಮುಖ್ಯವಾದ ಒಂದು ಉಪಾಯವಾದ ಪ್ರಪತ್ತಿ, ಅದರ ವಿಷಯ ಅನುಷ್ಠಾನವನ್ನು ಹೇಗೆ ಮಾಡೋದು, ಅದು ಶ್ರುತಿಗಳಲ್ಲೇ ಹೇಳಿದ್ರೂ ಕೂಡ ಅದಕ್ಕೆ ಅನೇಕ ವಿಷಯಗಳನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ತಿಳಿಸಿಕೊಡುವ ಗ್ರಂಥಗಳು ಆಗಮಗಳು. ಇದೆಲ್ಲ ಪರಮ ಪ್ರಮಾಣಗಳು ನಮ್ಮ ದರ್ಶನಕ್ಕೆ. ಶ್ರುತಿಗಳು, ಸ್ಮೃತಿ, ಇತಿಹಾಸ, ಪುರಾಣಗಳು, ಧರ್ಮಶಾಸ್ತ್ರಗಳು, ದಿವ್ಯ ಪ್ರಬಂಧಗಳು, ಆಗಮಗಳು ಇವೆಲ್ಲವೂ ನಮಗೆ ಪ್ರಮಾಣ ಗ್ರಂಥಗಳು ನಮ್ಮ ದರ್ಶನಕ್ಕೆ. ಇದೆಲ್ಲವನ್ನು ಆಧರಿಸಿ ನಮಗೆ ಭಾಷ್ಯಕಾರರು ತಮ್ಮ ಸಿದ್ಧಾಂತವನ್ನು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಭದ್ರವಾಗಿ ಸ್ಥಾಪನೆ ಮಾಡಿದ್ದಾರೆ. ಅದು ರಾಮಾನುಜ ದರ್ಶನ ಅನ್ನುವುದೇ ಪ್ರಸಿದ್ಧವಾಗಿದೆ. ವಿಶಿಷ್ಟಾದ್ವೈತ ಅನ್ನುವ ಅಥವಾ ಸವಿಶೇಷ ಅದ್ವೈತ ಅಂತ ಹೇಳ್ಬೋದು. ಅದು ನಮ್ಮ ಸಿದ್ಧಾಂತದಲ್ಲಿ ಒಂದೇ ತತ್ವ ಅಂತ ಹೇಳ್ಬೋದು. ತತ್ವ ಎಷ್ಟು ಇದೆ ನಮ್ಮ ಸಿದ್ಧಾಂತದಲ್ಲಿ ಅಂದರೆ ಪರಬ್ರಹ್ಮ ಒಂದೇ ತತ್ವ. ಆ ಪರಬ್ರಹ್ಮ ಎಂತಹದು ಅಂತ ಹೇಳಿದ್ರೆ ಎಲ್ಲ ಗುಣಗಳನ್ನು ಹೊಂದಿರುವಂತಹದ್ದು, ಸಗುಣ ಬ್ರಹ್ಮ, ಯಾವ ದೋಷವೂ ಇಲ್ಲದೆ ಇರುವಂತಹದ್ದು, ಮತ್ತೆ ಚೇತನ ವಿಶಿಷ್ಟವಾದದ್ದು. ಇದೆಲ್ಲವೂ ಪರಮಾತ್ಮನ ಸ್ವರೂಪದಲ್ಲೇ ಸೇರಿಬಿಡುತ್ತೆ. ಮೂರು ತತ್ವಗಳನ್ನು, ಒಂದು ತತ್ವವನ್ನು ಮೂರು ತತ್ವ ಅಂತ ಹೇಳ್ಬೋದು. ಚಿತ್, ಅಚಿತ್, ಈಶ್ವರ ಅಂತ ಹೇಳ್ಬೇಕು. ಆ ಚಿತ್ ಅಚಿತ್, ಅಚಿತ್ ಅನ್ನೋದು ಅಚೇತನ, ಅದು ಜ್ಞಾನವಿಲ್ಲ ಅದಕ್ಕೆ. ಚಿತ್ ಎನ್ನುವುದು ಚೇತನ, ಅದು ಜೀವಾತ್ಮರುಗಳು. ಮತ್ತೆ ಈಶ್ವರ ತತ್ವ, ಈ ಮೂರು ತತ್ವಗಳು ಅಂತ ಹೇಳ್ಬೋದು. ಈ ಮೂರು ತತ್ವಗಳ ಒಂದು ಸ್ವರೂಪ, ಸ್ವಭಾವ ಇದನ್ನೆಲ್ಲ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ ಭಾಷಿಕಾರರು ತಮ್ಮ ಗ್ರಂಥಗಳಲ್ಲಿ. ಈ ವಿಷಯಗಳೆಲ್ಲ ಹೇಗೆ ಶ್ರುತಿಗಳಲ್ಲಿ ಹೇಳಿದೆ, ಮತ್ತೆ ಬ್ರಹ್ಮಸೂತ್ರಗಳಲ್ಲಿ ಹೇಳಿದೆ, ಭಗವದ್ಗೀತೆಯಲ್ಲಿ ಹೇಳಿದೆ, ಇದನ್ನೆಲ್ಲ ತಮ್ಮ ವ್ಯಾಖ್ಯಾನ ಗ್ರಂಥಗಳಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಮೊದಲ ಗ್ರಂಥ ಭಾಷಿಕಾರರದು ವೇದಾರ್ಥ ಸಂಗ್ರಹ. ಅದನ್ನು ಭಾಷಿಕಾರರು ಶ್ರೀನಿವಾಸನ ಮುಂದುಗಡೆ ತಿರುಮಲೆಯಲ್ಲಿ ಅವರು ಮಾಡಿದ ಉಪನ್ಯಾಸಗಳ ಸಂಗ್ರಹ, ವೇದಾರ್ಥ ಸಂಗ್ರಹ ಅಂತ ಸುದರ್ಶನ ದೂರಿಗಳು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅದರಲ್ಲಿ ಮೊದಲು ಭಾಷ್ಯಕಾರರು ಏನು ಮಾಡಿದ್ರು ಅಂದರೆ, ಮುಖ್ಯವಾಗಿ ಇದ್ದ ಮೂರು ಪರಮತಗಳು, ಶಂಕರ, ಭಾಸ್ಕರ ಮತ್ತು ಯಾದವ ಪ್ರಕಾಶ ಅನ್ನುವಂತಹ ಅವರ ಮೂರು ಬ್ರಹ್ಮಸೂತ್ರ ಭಾಷೆಗಳು ಇದ್ದವು. ಅವುಗಳನ್ನು ವಿಚಾರ ಮಾಡಿ ಅದನ್ನು ನಿರಾಕರಣೆ ಮಾಡಿ ನಮ್ಮ ಪಕ್ಷದ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಶ್ರುತಿ ಮಂತ್ರ ವಾಕ್ಯಗಳನ್ನು ತೆಗೆದುಕೊಂಡು ಅದಕ್ಕೆಲ್ಲ ವ್ಯಾಖ್ಯಾನ ಮಾಡಿ ಬ್ರಹ್ಮದ ಸ್ವರೂಪವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು, ಪರಬ್ರಹ್ಮನ ಸ್ವರೂಪವನ್ನ. ಆ ಸ್ಥಾಪನೆ ಮಾಡುವಾಗ ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ. ಯಾವ ವಿಧವಾದ ಶ್ರುತಿ ಮಂತ್ರಗಳಿಗೂ ವಿರೋಧವಿಲ್ಲದಂತೆ, ಶ್ರುತಿಯಲ್ಲಿ ಅನೇಕ ವಿಧವಾದ ಮಂತ್ರಗಳಿದೆ. ಭೇದವನ್ನು ಹೇಳುವ ಮಂತ್ರಗಳು, ಅಭೇದವನ್ನು ಹೇಳುವ ಮಂತ್ರಗಳಿದೆ, ಶರೀರ ಭಾವವನ್ನು ಹೇಳುವ ಮಂತ್ರಗಳಿವೆ. ಹೀಗೆ ಅನೇಕ ವಿಧವಾದ ಮಂತ್ರಗಳಿದ್ದರೂ ಕೂಡ ಯಾವ ಶ್ರುತಿ ವಾಕ್ಯಕ್ಕೂ ಒಂದಕ್ಕೊಂದು ವಿರೋಧವಿಲ್ಲದಂತೆ ಸಮರ್ಪಕವಾಗಿ ಅವರು ವ್ಯಾಖ್ಯಾನ ಮಾಡಿ ದರ್ಶನವನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತೊಂದು ಮುಖ್ಯವಾದ ವಿಷಯವನ್ನು ನಮಗೆ ತಿಳಿಸಿಕೊಡುವುದು ಭಕ್ತಿಯ ಸ್ವರೂಪ. ಅಲ್ಲಿ ಭಕ್ತಿಗೆ ಬಹಳ ಪ್ರಧಾನವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ರಾಮಾನುಜರು. ಭಕ್ತಿಯ ಸ್ವರೂಪ ಹಾಗೆಯೇ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನೇ ಪರಬ್ರಹ್ಮನು, ಅವನೇ ಎಲ್ಲ ಕರ್ಮಗಳಿಗೂ ಫಲವನ್ನು ಕೊಡುವವನು, ಅವನಿಗೆ ಒಂದು ನಿತ್ಯ ವಿಭೂತಿ ಇದೆ, ವೇದಗಳೇ ಪರಮ ಪ್ರಮಾಣವಾದವು. ಈ ಎಲ್ಲ ವಿಷಯಗಳನ್ನು ವೇದಾರ್ಥ ಸಂಗ್ರಹದಲ್ಲಿ ರಾಮಾನುಜರು ಅದ್ಭುತವಾಗಿ ನಿರೂಪಣೆ ಮಾಡಿದರು. ಅದನ್ನ ತಮ್ಮ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿಯೂ ಗೀತಾ ಭಾಷ್ಯದಲ್ಲಿಯೂ ನಾವು ಆ ಅರ್ಥಗಳನ್ನೆಲ್ಲ ವಿಧ ವಿಧವಾದ ವಿವರಣೆಗಳನ್ನೇ ಆ ಗ್ರಂಥಕ್ಕೆ ಅನುಗುಣವಾಗಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿಯೂ ಯಾವ ವಿರೋಧವೂ ಬರದೇ ಇರುವ ಹಾಗೆ ರಾಮಾನುಜ ದರ್ಶನದಲ್ಲಿ ಅಚಿತ್ ಅಂತ ಹೇಳುವುದು ಅಚೇತನ, ಅಚೇತನದಲ್ಲಿಯೂ ಮೂರು ವಿಧವಿದೆ, ಚೇತನದಲ್ಲಿ ಮೂರು ವಿಧವಿದೆ. ಇದನ್ನ ಆಳವಂದಾರವರು ಸ್ವಾಧೀನ ತ್ರಿವಿಧ ಚೇತನಾಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಅಂತ ಹೇಳುದು. ಈಶ್ವರನ ಲಕ್ಷಣವನ್ನು ಹೇಳುವಾಗ ಮೂರು ವಿಧವಾದ ಚೇತನರು, ಮೂರು ವಿಧವಾದ ಅಚೇತನರು, ಎಲ್ಲದರ ಸ್ವರೂಪವನ್ನು, ಸ್ಥಿತಿಯನ್ನು, ಪ್ರವೃತ್ತಿಯನ್ನು ತನ್ನ ಅಧೀನದಲ್ಲಿ ಯಾರು ಇಟ್ಟುಕೊಂಡಿದ್ದಾನೋ ಅವನೇ ಈಶ್ವರ, ಪರಮಾತ್ಮ, ಶ್ರೀಮನ್ನಾರಾಯಣ ಅಂತ. ಮೂರು ವಿಧವಾದ ಅಚೇತನಗಳು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಮೂರು ತತ್ವಗಳು ಅಂತ ಹೇಳ್ಬೋದು. ಒಂದು ತತ್ವ ಅಂತ ಹೇಳಿದ್ರೆ ಚಿದಾಚಿತ್ ವಿಶಿಷ್ಟನಾದ ಈಶ್ವರ ಅಂತ ಹೇಳ್ಬೋದು, ಆಗ ಒಂದೇ ತತ್ವವಾಗುತ್ತೆ. ಈ ಚೇತನ ಅಚೇತನಗಳು ಈಶ್ವರನೊಡನೆ ಬೇರೆ ಅಂತ ಹೇಳುವುದಾಗದೇ ಇರುವ ಹಾಗೆ ಯಾವಾಗಲೂ ಸೇರಿ ಇರುತ್ತವೆ. ಅದಕ್ಕೆ ಅಪ್ರತಿಸಿದ್ಧವಾದ ಸಂಬಂಧ ಅಂತ ಹೇಳಿ ಎಂದಿಗೂ ಬೇರೆ ಮಾಡಕ್ ಸಾಧ್ಯವಿಲ್ಲ. ಈಶ್ವರನ ಆಧಾರದಲ್ಲಿಯೇ ಚೇತನಾಚೇತನಗಳು ಎಲ್ಲಾ ಅವಸ್ಥೆಗಳಲ್ಲಿಯೂ ಇರುವುದು. ಮೂರು ತತ್ವಗಳು ಅಂತ ಹೇಳಿದ್ರೆ ಚಿತ್ ಅನ್ನುವುದು ಒಂದು, ಅಚಿತ್ ಅನ್ನುವುದೊಂದು, ಈಶ್ವರ ಅಂತ ಹೇಳ್ಬೋದು. ಆ ಅಚಿತ್ ತತ್ವದಲ್ಲಿ ಮತ್ತೆ ಮೂರು ವಿಧವನ್ನ ಹೇಳ್ಬೋದು, ಪ್ರಕೃತಿ, ಕಾಲ, ಶುದ್ಧ ತತ್ವ ಅಂತ ಹೇಳಿ. ಪ್ರಕೃತಿ ಅನ್ನುವುದು ಅವ್ಯಕ್ತ ಅಂತ ಹೇಳ್ತೀವಿ, ಅದು 24 ವಿಧವಾಗಿದೆ. ಈ ಲೋಕದಲ್ಲಿ ನಾವು ಏನೇನು ನೋಡ್ತೀವೋ ಪದಾರ್ಥಗಳೆಲ್ಲ ಪ್ರಾಕೃತ ಪದಾರ್ಥಗಳು ಅಂತ ಹೇಳ್ತೀವಿ. ಪ್ರಕೃತಿ ಮಂಡಲ ಅಂತ ಹೇಳುವುದು ಎಲ್ಲ ಪ್ರಕೃತಿಯಿಂದ ಮಾಡಲ್ಪಟ್ಟದ್ದು, ಪ್ರಕೃತಿಯ ಪರಿಣಾಮವಾದದ್ದು. ಆ ಅಚೇತನವು ಸ್ವರೂಪದಲ್ಲಿಯೇ ಪರಿಣಾಮ ಹೊಂದುತ್ತಾ ಇರುತ್ತೆ. ಅಚೇತನ ಪರಾರ್ಥಾಚ ನಿತ್ಯ ಸತತ ವಿಕ್ರಿಯಾ ತ್ರಿಗುಣ ಕರ್ಮಿಣಾಂ ಕ್ಷೇತ್ರಂ ಪ್ರಕೃತಿ ರೂಪ ಮುಚ್ಯತೆ ಅಂತ ಪ್ರಕೃತಿಯ ಲಕ್ಷಣವನ್ನು ಹೇಳುದು. ಅಚೇತನವಾದದ್ದು ಪರಾರ್ಥ ಅಂದರೆ ಅದು ಜ್ಞಾನವಿಲ್ಲದೆ ಇದ್ದರಿಂದ ಚೇತನನ ಪ್ರಯೋಜನಕ್ಕಾಗಿಯೇ ಅದು ಇರುವುದು ಪರಾರ್ಥವಾಗಿ. ಸತತ ವಿಕ್ರಿಯ ನಿತ್ಯ, ನಿತ್ಯವಾದದ್ದು. ಇದುವೇ ಬಹಳ ವಿಶೇಷವಾದ ವಿಷಯ. ನಿತ್ಯವಾದದ್ದು ಪ್ರಕೃತಿ ಅಂತ ಹೇಳಿದ್ರೆ ಸ್ವರೂಪದಲ್ಲಿ ಪರಿಣಾಮ ಹೊಂದುತ್ತಾ ಇರುತ್ತೆ, ಆದರೆ ನಿತ್ಯವಾಗಿದೆ ಅಂತ ಹೇಳಿದ್ರೆ ಯಾವುದೇ ವಿಧವಾದ ಪರಿಣಾಮ ಹೊಂದಿದರೂ ಕೂಡ ಸ್ವರೂಪದಲ್ಲಿ ಪೂರ್ಣವಾದ ನಾಶವಿಲ್ಲ. ಅದು ಮತ್ತೊಂದು ಅವಸ್ಥೆಗೆ ಹೋಗಿ ಬೇರೆ ಒಂದು ಅವಸ್ಥೆಯಲ್ಲಿ ಇರುತ್ತೆ. ನೀರನ್ನು ನಾವು ಕಾಯಿಸಿದ್ರೆ ಆವಿಯಾಗಿಬಿಡುತ್ತೆ, ಅದರಲ್ಲಿಯೂ ಸ್ವರೂಪ ನಾಶವಿಲ್ಲ, ನೀರು ಆವಿಯಾಗಿ ಇರುತ್ತೆ, ಇನ್ನೊಂದು ಅವಸ್ಥೆಯಲ್ಲಿ ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಹಾಗೆಯೇ ಮಡಕೆಯನ್ನು ಒಡೆದರೆ ಕಪಾಲವಾಗುತ್ತೆ, ಅದನ್ನು ಒಡೆದರೆ ಚೂರ್ಣವಾಗುತ್ತೆ. ಆ ದ್ರವ್ಯ ಹಾಗೆಯೇ ಇರುತ್ತೆ, ಎಲ್ಲದರಲ್ಲಿಯೂ ದ್ರವ್ಯಕ್ಕೆ ನಾಶವಿಲ್ಲ ಪೂರ್ಣವಾಗಿ. ಇದೆಲ್ಲ ಪ್ರಕೃತಿಯ ಪರಿಣಾಮಗಳು. ಇದೆಲ್ಲ ಆ ಪ್ರಕೃತಿ ಎನ್ನುವುದು ಸತತವಾಗಿ ಪರಿಣಾಮ ಹೊಂದುತ್ತಾ ಇದ್ರೂ ಕೂಡ ಸ್ವರೂಪದಲ್ಲಿ ಪೂರ್ಣವಾದ ನಾಶವಿಲ್ಲ, ಅದಕ್ಕೆ ಅದು ನಿತ್ಯವಾದದ್ದು. ಪ್ರಕೃತಿ ಪ್ರಳಯದಲ್ಲಿಯೂ ಇರುವಂತಹದ್ದು, ಅವ್ಯಕ್ತ ಅನ್ನುವ ಒಂದು ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಪ್ರಳಯದಲ್ಲಿಯೂ ಇರುತ್ತೆ. ಮತ್ತೆ ಸೃಷ್ಟಿಯಲ್ಲಿ ಭಗವಂತ ಅದನ್ನು ಪರಿಣಾಮ ಹೊಂದು ಹಾಗೆ ಮಾಡಿ ಅದು ಪರಿಣಾಮ ಹೊಂದಿ ಅನೇಕ ವಿಧ ವಿಧವಾದ ರೂಪದಲ್ಲಿ ಈ ಪ್ರಕೃತಿಯಲ್ಲಿ ನಾವು ಏನೇನು ಪದಾರ್ಥಗಳನ್ನು ನೋಡ್ತೀವೋ ಎಲ್ಲ ಈ ವಿಧದಲ್ಲಿ ಇರುತ್ತೆ, ಪಂಚಭೂತಗಳಿಂದ ಮಾಡಲ್ಪಟ್ಟದ್ದು. ಹಾಗೆಯೇ ಕಾಲ ಅನ್ನುವುದು ಒಂದು ಪದಾರ್ಥ, ಅದು ಅಚೇತನ ಪದಾರ್ಥ. ಈ ಪ್ರಕೃತಿ ಅನ್ನುವುದು ಮೂರು ಗುಣಗಳನ್ನು ಹೊಂದಿದೆ, ಸತ್ವ ರಜಸ್ಸು ಮತ್ತು ತಮಸ್ಸು ಅಂತ ಹೇಳುವುದು. ಕಾಲ ಅನ್ನುವುದಕ್ಕೆ ಸತ್ವ ರಜಸ್ ತಮಸ್ಸು ಮೊದಲಾದ ಗುಣಗಳಿಲ್ಲದ ಒಂದು ವಿಶೇಷವಾದ ದ್ರವ್ಯ. ಈ ಪ್ರಕೃತಿ ಮಂಡಲಿ ಎಲ್ಲವೂ ಕಾಲದ ಅಧೀನದಲ್ಲಿದೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಒಂದು ಪರಿಮಿತವಾದ ಕಾಲವಿದೆ. ಆ ಕಾಲವನ್ನು ಉಪಯೋಗಿಸಿಕೊಂಡು ಈಶ್ವರನು ಎಲ್ಲವನ್ನು ನಿಯಮನ ಮಾಡ್ತಾನೆ, ಅವುಗಳ ಅವಧಿಯನ್ನೆಲ್ಲ. ಇಲ್ಲಿ ಶುದ್ಧ ಸತ್ವ ಅಂತ ಹೇಳುವುದು ಶುದ್ಧವಾದ ಸತ್ವದಿಂದಲೇ ಮಾಡಲ್ಪಟ್ಟ ಒಂದು ದ್ರವ್ಯ. ಅದು ಪ್ರಕೃತಿಯಲ್ಲಿರುವ ಸತ್ವಗುಣಕ್ಕಿಂತ ಬೇರೆಯಾದದ್ದು. ಇದು ನಿತ್ಯ ವಿಭೂತಿ ಎಂದು ಹೇಳುವ ಪರಮಪದ, ಅದು ಸಿದ್ಧ ಸತ್ವಮಯವಾದದ್ದು. ಈ ಮೂರು ಅಚೇತನ ದ್ರವ್ಯಗಳು. ಅದೇ ರೀತಿಯಲ್ಲಿ ಚೇತನ ಅನ್ನುವುದು, ಅದರಲ್ಲಿಯೂ ಮೂರು ವಿಧವನ್ನ ಹೇಳಿದ್ದಾರೆ, ಬದ್ಧ, ಮುಕ್ತ, ನಿತ್ಯ ಅಂತ ಹೇಳ್ಬೇಕು. ಚೇತನರಿಗೆ ಜ್ಞಾನಸ್ವರೂಪ ಅವರು. ಪ್ರಕೃತಿ ಎನ್ನುವುದು ಅಚೇತನ ಅನ್ನುವುದು ಜಡಸ್ವರೂಪ, ಜಡವಾದದ್ದು, ಜ್ಞಾನವಿಲ್ಲ. ಚೇತನರಿಗೆ ಜ್ಞಾನವಿದೆ, ತಿಳಿತಾರೆ ತಮ್ಮನ್ನು. ನಾನು ಅಹಂ ಅಹಂ ಅಂತ ಎಲ್ಲರೂ ತಿಳಿತೀವಿ. ಜ್ಞಾನ ಸ್ವರೂಪವೂ ಇದೆ, ಜ್ಞಾನವೆಂಬ ಗುಣವೂ ಇದೆ ಜೀವಾತ್ಮರುಗಳಿಗೆ. ಅವರಿಗೆ ಕರ್ತೃತ್ವವೂ ಇದೆ, ಭೋಕ್ತೃತ್ವವೂ ಇದೆ. ಅವರು ತಾವೇ ಸ್ವತಂತ್ರವಾಗಿ ಸಂಕಲ್ಪ ಮಾಡಿ ಪ್ರವರ್ತಿಸಬಹುದು ಒಂದು ಕೆಲಸ ಮಾಡುವುದಕ್ಕೆ. ಇದೆಲ್ಲ ಅದರ ಹಿಂದೆ ಈಶ್ವರನು ಆಧಾರನಾಗಿದ್ದಾನೆ. ಆದ್ದರಿಂದ ಅವನಿಂದ ಕೊಡಲ್ಪಟ್ಟ ಶಕ್ತಿಯಿಂದ ಇವರು ತಮ್ಮ ಪ್ರವೃತ್ತಿಗಳನ್ನೆಲ್ಲ ಮಾಡ್ತಾರೆ. ಅವರು ಸ್ವಯಂ ಪ್ರಕಾಶರಾದವರು. ತನ್ನನ್ನು ತಾನೇ ತಿಳಿತಾನೆ ಜೀವಾತ್ಮ. ಆ ಜೀವಾತ್ಮ ಅನ್ನುವನು ದೇಹಕ್ಕಿಂತ ಅತ್ಯಂತ ಭಿನ್ನನಾದವನು. ದೇಹೇಂದ್ರಿಯ ಮನಃಪ್ರಾಣಧೀಭ್ಯೋ ಅನ್ಯ ಅನನ್ಯ ಸಾಧನ ನಿತ್ಯೋವ್ಯಾಪಿ ಪ್ರತಿಕ್ಷೇತ್ರಮಾತ್ಮ ಭಿನ್ನ ಸ್ವತಃ ಸುಖಿ ಅಂತ ಆಳವಂದಾರು ಅದರ ಲಕ್ಷಣವನ್ನು ಹೇಳುದು. ಜೀವಾತ್ಮನು ದೇಹಕ್ಕಿಂತಲೂ ಬೇರೆಯಾದವನು. ನನ್ನ ದೇಹ ಅಂತ ನಾವು ಹೇಳ್ತೀವಿ, ಹಾಗೆ ಇಂದ್ರಿಯಗಳಿಗಿಂತಲೂ ಬೇರೆಯಾದವನು. ನನ್ನ ಕೈ, ನನ್ನ ಕಣ್ಣು, ನನ್ನ ಕಾಲು ಹೀಗೆ ಹೇಳ್ತೀವಿ. ನಾನು ಬೇರೆ, ನನ್ನ ಕಣ್ಣು ಬೇರೆ ಅನ್ನೋದು ನಮಗೆ ಅನುಭವಕ್ಕೆ ಬರುತ್ತೆ. ಜೀವಾತ್ಮನು ಇಂದ್ರಿಯಗಳಿಗಿಂತಲೂ ಬೇರೆ, ಪ್ರಾಣಕ್ಕಿಂತಲೂ ಬೇರೆ, ಮನಸ್ಸಿಗಿಂತಲೂ ಬೇರೆಯಾದವನು, ತನ್ನ ಜ್ಞಾನಕ್ಕಿಂತಲೂ ಬೇರೆಯಾದವನು. ಮತ್ತೆ ಅವನು ತನ್ನನ್ನು ತಾನೇ ತಿಳಿತಾನೆ, ನಾನು ಅಂತ ಎಲ್ಲರೂ ತಿಳಿತಾರೆ, ಅಹಂ ಅಂತ ಹೇಳ್ಬಿಟ್ಟು. ನಿತ್ಯನಾದವನು, ಅವನಿಗೆ ಉತ್ಪತ್ತಿ ವಿನಾಶವಿಲ್ಲ. ಮತ್ತೆ ಜೀವಾತ್ಮರು ಇಲ್ಲ, ನಾವು ಜನ್ಮ ಹೊಂತೀವಿ, ಜನ್ಮ ಮರಣ ಆಗ್ತಾನೆ ಇದೆಯಲ್ಲ ಅಂತ ಹೇಳಿದ್ರೆ, ಜೀವಾತ್ಮನಿಗೆ ಪ್ರಕೃತಿಯೊಡನೆ ಸಂಬಂಧ ಬರುವುದೇ ಜನ್ಮ, ಆ ಪ್ರಕೃತಿಯ ಸಂಬಂಧ ಹೋಗುವುದೇ ಮರಣ. ಜೀವಾತ್ಮ ಅನ್ನುವ ತತ್ವ ಜ್ಞಾನಸ್ವರೂಪವಾದದ್ದು, ನಿತ್ಯವಾಗಿ ಇರುತ್ತೆ. ಅವನಿಗೆ ಸ್ವರೂಪದಲ್ಲಿ ಯಾವ ವಿಕಾರವೂ ಇಲ್ಲ. ಅವನ ಧರ್ಮವಾದ ಜ್ಞಾನದಲ್ಲಿ ವಿಕಾರವಿದೆ, ಸಂಕೋಚ ವಿಕಾಸವಾಗುತ್ತೆ. ಇದರಲ್ಲಿ ಬದ್ಧರು ಅನ್ನುವಂತಹ ಜೀವಾತ್ಮರುಗಳು ಅನಾದಿ ಕಾಲದಿಂದ ಅವರು ಮಾಡಿದ ಕರ್ಮಗಳ ಫಲಗಳನ್ನು ಅನುಭವಿಸುತ್ತಾ ಬೇರೆ ಬೇರೆ ದೇಹಗಳನ್ನು ಪಡೆದುಕೊಂಡು ಅನೇಕ ಜನ್ಮಗಳನ್ನು ಪಡೆದುಕೊಂಡು ಜನ್ಮ ಮರಣ ಅನ್ನುವಂತಹ ಈ ಚಕ್ರದಲ್ಲಿ ಇಲ್ಲಿಯೇ ಸುತ್ತಾ ಇದ್ದಾರೆ ಪ್ರಕೃತಿ ಮಂಡಲದಲ್ಲಿ. ಅದಕ್ಕೆ ಸಂಸಾರ ಅಂತ ಹೆಸರು, ಸಮ್ಯಕ್ ಸರತಿ ಅಂತ. ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಇದ್ದಾರೆ. ಒಂದು ಹಿಂದೆ ಮಾಡಿದಂತಹ ಕರ್ಮ ಅನಾದಿಯಾದದ್ದು. ಕರ್ಮ ಯಾವಾಗ ಅದನ್ನು ಮೊದಲ ಕರ್ಮವನ್ನು ಮಾಡಿದನು ಅಂದ್ರೆ ಅನಾದಿ ಅಂತ ಹೇಳುದು. ಅನಾದಿಯಾದ ಕರ್ಮದಿಂದ ಆ ಕರ್ಮಗಳಿಗೆಲ್ಲ ಫಲವನ್ನು ಕೊಡುವವನು ಈಶ್ವರನೊಬ್ಬನೇ. ಅವನು ಒಳ್ಳೆ ಕರ್ಮಗಳಿಗೆ ಒಳ್ಳೆಯ ಫಲವನ್ನು, ಇವನು ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಿದರೆ ಆಚರಣೆಗಳನ್ನ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಪರಮಾತ್ಮ. ಅದನ್ನೆಲ್ಲ ಅನುಭವಿಸಕ್ಕೆ ಇವನಿಗೆ ಒಂದು ದೇಹವು ಬರುತ್ತೆ. ಆ ದೇಹದಲ್ಲಿ ಇದ್ದು ಜೀವಾತ್ಮನು ಆ ದೇಹವೇ ನಾನು ಅಂತ ತಿಳಿದುಕೊಂಡು ಮತ್ತೆ ಆ ದೇಹಕ್ಕೆ ಅನುಗುಣವಾದ ಕರ್ಮಗಳನ್ನೇ ಮಾಡ್ತಾನೆ. ಒಂದು ಪ್ರಾಣಿಯ ದೇಹ ಬಂದ್ರೆ ಆ ಪ್ರಾಣಿಯ ಅನುಗುಣವಾದ ಕರ್ಮಗಳನ್ನು ಮಾಡ್ತಾನೆ. ಒಬ್ಬ ದೇವತೆಯ ದೇಹ ಬಂದ್ರೆ ದೇವತೆಗೆ ಅನುಗುಣವಾದ ಕರ್ಮಗಳಲ್ಲಿ ತೊಡಗುತ್ತಾನೆ. ಹೀಗೆ ಅನಾದಿ ಕಾಲದಿಂದ ಜನ್ಮದಿಂದ ದೇಹದಿಂದ ತೆಗೆದುಕೊಂಡು ಕರ್ಮಗಳ ಫಲಗಳನ್ನು ಅನುಭವಿಸುತ್ತಲೇ ಬರ್ತಾ ಇದ್ದಾನೆ ಜೀವಾತ್ಮ. ಹೀಗಿರುವಂತಹ ಜೀವಾತ್ಮನು ಯಾವುದೋ ಒಂದು ಸುಕೃತ ವಿಶೇಷದಿಂದ, ಈಶ್ವರನ ಅನುಗ್ರಹದಿಂದ ಆಚಾರ್ಯರನ್ನು ಪಡೆದು ಅವರ ಒಂದು ಅನುಗ್ರಹದಿಂದ ತತ್ವಜ್ಞಾನವನ್ನು ಉಪದೇಶ ಪಡೆದು ನಾನು ದೇಹಕ್ಕಿಂತ ಬೇರೆಯಾದವನು, ನಾನು ಈಶ್ವರನಿಗೆ ಅತ್ಯಂತ ಶೇಷಭೂತನಾದವನು ಎನ್ನುವ ತನ್ನ ಸ್ವರೂಪವನ್ನು ತಿಳಿದು ಈ ಪ್ರಕೃತಿಯ ಸಂಬಂಧವನ್ನು ನನಗೆ ನಾನು ಪೂರ್ಣವಾಗಿ ಬಿಡಿಸಿಕೊಳ್ಳಬೇಕು. ಇದು ಕರ್ಮದ ಪ್ರಯುಕ್ತ ಬಂದಿರುವಂತಹದ್ದು. ಈ ಕರ್ಮಕ್ಕೆ ಒಂದು ಕೊನೆ ಇದೆ, ಈಶ್ವರನ ಅನುಗ್ರಹದಿಂದ ಅದನ್ನು ನಾವು ಪಡೆದುಕೊಳ್ಳಬಹುದು. ಈ ಪ್ರಕೃತಿ ಸಂಬಂಧವನ್ನು ಬಿಡಿಸಿಕೊಂಡು ಪರಮಪದಕ್ಕೆ ಹೋಗಿ ನಮ್ಮ ಸ್ವರೂಪಕ್ಕೆ ಅನುಗುಣವಾಗಿ ಭಗವಂತನಿಗೆ ಎಂದಿಗೂ ಕೈಂಕರ್ಯ ಮಾಡ್ತಾ ಇರೋದೇ ನಮಗೆ ಪುರುಷಾರ್ಥ ಅಂತ ತಿಳಿದುಕೊಂಡು ಅದಕ್ಕೆ ಬೇಕಾದ ಉಪಾಯವನ್ನು ಅನುಷ್ಠಾನ ಮಾಡಿದರೆ ಅವನು ಮುಕ್ತನಾಗ್ತಾನೆ. ಪ್ರಕೃತಿ ಸಂಬಂಧವನ್ನು ಪೂರ್ಣವಾಗಿ ಕಳೆದುಕೊಂಡು ಮತ್ತೆ ಅವನಿಗೆ ಸೃಷ್ಟಿಯೇ ಇಲ್ಲ, ಅವನಿಗೆ ಜನ್ಮ ಮರಣಗಳಿಲ್ಲ. ಪರಮಪದದಲ್ಲಿ ಹೋಗಿ ಮೋಕ್ಷವನ್ನು ಅನುಭವಿಸ್ತಾನೆ ಅವನು. ಇಂತಹ ಜೀವಾತ್ಮರುಗಳು ಅನಂತವಾಗಿದ್ದಾರೆ ಈ ಪ್ರಕೃತಿ ಮಂಡಲದಲ್ಲಿ. ಯಾವ ಯಾವ ಪದಾರ್ಥಕ್ಕೆ ಒಂದು ನಾಮವೂ ಒಂದು ರೂಪವೂ ಇದೆಯೋ ಆ ಎಲ್ಲ ಪದಾರ್ಥದಲ್ಲೂ ಒಬ್ಬ ಜೀವಾತ್ಮನು ಒಬ್ಬ ಪರಮಾತ್ಮನು ಇದ್ದಾನೆ ಅಂತ ಭಗವತ್ ರಾಮಾನುಜರು ವೇದಾರ್ಥ ಸಂಘದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಇಂತಹ ಜೀವಾತ್ಮರು ಅನಂತರಾದವರು, ನಿತ್ಯರಾದವರು. ಇದೆಲ್ಲ ಈ ಜೀವಾತ್ಮರುಗಳ ಒಂದು ಸ್ವರೂಪ. ಈಶ್ವರನ ಸ್ವರೂಪವೇನು ಅಂತ ಹೇಳಿದ್ರೆ, ಈಶ್ವರನು ಸಕಲ ಕಲ್ಯಾಣ ಗುಣಗಳಿಗೆ ಆಶ್ರಯನಾದವನು, ಅವನಿಗೆ ಯಾವ ದೋಷವೂ ಇಲ್ಲ, ದೋಷದ ಗಂಧವೇ ಇಲ್ಲದವನು ಎಂದಿಗೂ. ಹಾಗೆ ಇರುವುದರಿಂದಲೇ ಜೀವಾತ್ಮರವರಿಗೆ ಮೋಕ್ಷವನ್ನು ಕೊಡುವ ಸಾಮರ್ಥ್ಯವಿರೋದು ಈಶ್ವರನಿಗೆ. ನಮಗೇ ದೋಷವಿದ್ದರೆ ಮತ್ತೊಬ್ಬರ ದೋಷವನ್ನು ಹೇಗೆ ಹೋಗಲಾಡಿಸೋಕೆ ಸಾಧ್ಯ? ಆದ್ದರಿಂದ ಭಗವಂತನಿಗೆ ಯಾವ ದೋಷವೂ ಇಲ್ಲ ಅನ್ನೋದನ್ನ ಶ್ರುತಿ ಪ್ರಮಾಣಗಳಿಂದ ಭಾಷ್ಯಕಾರರು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಬ್ರಹ್ಮಸೂತ್ರಗಳಲ್ಲಿಯೂ ಅನೇಕ ಕಡೆ ಇದನ್ನ ಹೇಳ್ತಾರೆ. ವೇದಗಳಲ್ಲಿ ನಿರ್ಗುಣ ಶ್ರುತಿಗಳು ಅಂತಾನೆ ಇದೆ, ಗುಣವೇ ಇಲ್ಲ ಅನ್ನುವ ಹಾಗೆ ಹೇಳುತ್ತೆ ಶ್ರುತಿಗಳು. ಅದಕ್ಕೆ ಹೇಯ ಗುಣಗಳಿಲ್ಲ, ದೋಷವಿಲ್ಲ ಅನ್ನುವಂತಹ ಅರ್ಥವನ್ನು ಕೊಡ್ತಾರೆ ಭಾಷ್ಯಕಾರರು. ಆ ಈಶ್ವರನು ವಿಭುವಾದವನು, ಜೀವಾತ್ಮರುಗಳೆಲ್ಲ ಅಣುಸ್ವರೂಪರು, ಬಹಳ ಸೂಕ್ಷ್ಮವಾದವರು. ಎಂತಹ ಚಿಕ್ಕ ಕೀಟಗಳನ್ನೆಲ್ಲ ನಾವು ನೋಡ್ತೀವಿ, ಪ್ರಾಣಿಗಳನ್ನೆಲ್ಲ, ಕೀಟಗಳು, ಅದರೊಳಗಡೆ ಎಲ್ಲ ಜೀವಾತ್ಮರುಗಳಿದ್ದಾರೆ. ಆ ಒಂದು ಚಿಕ್ಕ ದೇಹದಲ್ಲಿಯೂ ಇವನು ಇರಬೇಕು ಅಂದ್ರೆ ಜೀವಾತ್ಮ ಇನ್ನೆಷ್ಟು ಸೂಕ್ಷ್ಮವಾಗಿರ್ಬೇಕು. ಯಾವುದೇ ಅಚೇತನದಲ್ಲಿ ಇವನು ಪ್ರವೇಶಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಸೂಕ್ಷ್ಮತೆಯನ್ನು ಉಳ್ಳವನು. ಅವನಿಗಿಂತಲೂ ಸೂಕ್ಷ್ಮವಾಗಿರಬಲ್ಲ ಪರಮಾತ್ಮ ಅಣೋರಣೀಯ ಅಂತ ಸ್ತುತಿ ಹೇಳುತ್ತೆ. ಪರಮಾತ್ಮನು ವಿಭುವಾದರೂ ಕೂಡ ಎಲ್ಲೆಡೆಯೂ ಇದ್ದಾನೆ, ಎಲ್ಲ ಪದಾರ್ಥದಲ್ಲಿಯೂ ಇದ್ದಾನೆ. ಅವನು ಇಲ್ಲದೇ ಇರೋ ಜಾಗವೇ ಇಲ್ಲ, ಸಕಲವೂ ಅವನ ಆಧಾರದಲ್ಲಿದೆ. ಬೇರೆ ಎಲ್ಲ ಪದಾರ್ಥಗಳಿಗಿಂತಲೂ ಅತ್ಯಂತ ವಿಲಕ್ಷಣನಾದವನು ಪರಮಾತ್ಮ, ಸಕಲೇತರ ವಿಷಜಾತೀಯನಾದವನು, ಸರ್ವವನ್ನು ವ್ಯಾಪಿಸಿರುವನು, ಸ್ವರೂಪದಲ್ಲೇ ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ ಪರಮಾತ್ಮ. ಎಲ್ಲವನ್ನೂ ತನ್ನ ಆಧಾರದಲ್ಲಿ ಹೊಂದಿದ್ದಾನೆ. ಚೇತನಾಚೇತನಗಳೆಲ್ಲವೂ ಪರಮಾತ್ಮನ ಆಧಾರದಲ್ಲಿಯೇ ಇದೆ. ಅವನ ಸ್ವರೂಪ ಆಧಾರದಲ್ಲಿಯೂ ಸಂಕಲ್ಪ ಆಧಾರದಲ್ಲಿಯೂ ಎಲ್ಲ ಪದಾರ್ಥಗಳು ಇದೆ. ಸಕಲ ಮೂರು ವಿಧವಾದ ಅಚೇತನಗಳು, ಮೂರು ವಿಧವಾದ ಚೇತನರು, ಎಲ್ಲರೂ ಪರಮಾತ್ಮನ ಆಧಾರದಲ್ಲಿಯೇ ಇದ್ದಾರೆ. ಅವನಿಲ್ಲ ಅಂದ್ರೆ ಯಾವ ಪದಾರ್ಥವೂ ಇರೋಕ್ಕೆ ಸಾಧ್ಯವಿಲ್ಲ. ಹಾಗೆ ಮತ್ತೆ ಎಲ್ಲವನ್ನೂ ನಿಯಮನ ಮಾಡುವವನು ಪರಮಾತ್ಮನೇ. ಮತ್ತೆ ಎಲ್ಲವೂ ಇರುವುದು ಪರಮಾತ್ಮನ ಪ್ರಯೋಜನಕ್ಕಾಗಿ. ಇದು ಎಲ್ಲ ಅವಸ್ಥೆಗಳಲ್ಲಿಯೂ ಹೀಗೆಯೇ ಇರುವುದು. ಇದನ್ನೇ ಭಾಷ್ಯಕಾರರು ಶರೀರ ಶರೀರಿ ಭಾವ ಅಂತ ಒಂದು ಅದ್ಭುತವಾದ ಲಕ್ಷಣವನ್ನು ಕೊಟ್ಟು ಅದನ್ನು ಸ್ಥಾಪನೆ ಮಾಡಿದರು. ಆ ಶರೀರ ಶರೀರಿ ಭಾವ ಅನ್ನುವುದು ಭಗವದ್ ರಾಮಾನುಜರು ಮಾಡಿರುವಂತಹ ಒಂದು ಒಂದು ವಿಶೇಷವಾದ ಒಂದು ನಿರೂಪಣೆ. ಪ್ರಪಂಚದ ದರ್ಶನಕ್ಕೆಲ್ಲ ಒಂದು ವಿಶೇಷವಾದ ಕೊಡುಗೆ ಅಂತ ಹೇಳ್ಬೋದು. ಆ ಶರೀರ ಶರೀರಿ ಭಾವದಿಂದ ಸಕಲವೂ ಪರಮಾತ್ಮನಿಗೆ ಶರೀರವಾಗಿ ಅವನ ಪ್ರಕಾರವಾಗಿದೆ. ಹೇಗೆ ನಮ್ಮ ಶರೀರವು, ನಾವು ಜೀವಾತ್ಮನಿಗೆ, ಅವನ ಶರೀರವು ಅವನ ಆಧಾರದಲ್ಲಿದೆ. ಜೀವಾತ್ಮನ ಶರೀರವನ್ನು ಬಿಟ್ಟು ಹೋದರೆ ಶರೀರ ನಿಂತುಕೊಳ್ಳೋದಿಲ್ಲ, ಮರಣವಾಗ್ಬಿಡುತ್ತೆ. ಅವಾಗ ಜೀವಾತ್ಮನು ಬಿಟ್ಟು ಹೋದ್ರೆ ಬಿದ್ದು ಹೋಗುತ್ತೆ ಶರೀರ, ಅವನ ನಿಯಮದಲ್ಲಿಯೇ ಇದೆ. ತಾನಾಗಿಯೇ ಕೆಲಸ ಮಾಡಲಾಗದು ಶರೀರ, ಯಾಕೆಂದ್ರೆ ಅಚೇತನ ಅದು. ಜೀವಾತ್ಮನು ಅವನು ನಿಯಮನ ಮಾಡಿಯೇ ಕೆಲಸಗಳನ್ನು ಮಾಡುತ್ತಾನೆ, ಅದರಂತೆಯೇ ಮಾಡುತ್ತೆ. ಆ ದೇಹವಿರುವುದು ಜೀವಾತ್ಮನ ಪ್ರಯೋಜನಕ್ಕಾಗಿ. ಆದ್ದರಿಂದ ಇಲ್ಲಿಯೂ ಈ ಶರೀರನಿಗೂ ಜೀವಾತ್ಮನಿಗೂ ಆ ವಿಧವಾದ ಸಂಬಂಧವಿದೆ. ಹಾಗೆಯೇ ಈ ನಮ್ಮ ಶರೀರಕ್ಕೂ ಈ ಶರೀರದಲ್ಲಿರುವ ಜೀವಾತ್ಮನು ಇವರೆಲ್ಲರೂ ಪರಮಾತ್ಮನಿಗೆ ಶರೀರವಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಅವನ ಆಧಾರದಲ್ಲಿದ್ದು, ಅವನ ನಿಯಮದಲ್ಲಿಯೇ ಇದ್ದು, ಅವನ ಪ್ರಯೋಜನಕ್ಕಾಗಿಯೇ ಎಲ್ಲ ಅವಸ್ಥೆಗಳಲ್ಲಿಯೂ ಇರುವುದರಿಂದ ಶರೀರ ಶರೀರಿ ಭಾವ ಅನ್ನುವುದನ್ನ ಶ್ರುತಿಗಳಲ್ಲಿ ಅನೇಕ ವಿಧವಾಗಿ ಹೇಳಿದೆ. ಇದನ್ನ ಅನೇಕ ವಿಧವಾದ ಶಬ್ದಗಳನ್ನು ಉಪಯೋಗಿಸಿ ಶರೀರ ಅನ್ನುವ ಶಬ್ದವನ್ನೇ ಉಪಯೋಗಿಸುತ್ತೆ. ಯಸ್ಯ ಆತ್ಮ ಶರೀರಂ ಅಂತ, ಯಸ್ಯ ಪೃಥಿವಿ ಶರೀರಂ, ಅಚೇತನವೂ ಶರೀರ, ಆತ್ಮನೂ ಶರೀರ ಸ್ಪಷ್ಟವಾಗಿ ಶ್ರುತಿ ಹೇಳುತ್ತೆ. ಮತ್ತೆ ವಪುಹು, ಕಾಯ, ರೂಪಂ, ಅಂಶಃ, ಹೀಗೆಲ್ಲ ಅನೇಕ ವಿಧ ವಿಧವಾದ ಶಬ್ದಗಳನ್ನ, ಪರ್ಯಾಯ ಶಬ್ದಗಳನ್ನು ಉಪಯೋಗಿಸಿ ಶಕ್ತಿ ಅಂತ ಹೇಳುತ್ತೆ ಒಂದು ಕಡೆ. ಹೀಗೆ ಶ್ರುತಿ ಅನೇಕ ಕಡೆಗಳಲ್ಲಿ ಈ ಶರೀರ ಭಾವವನ್ನು ಹೇಳಿದೆ. ಮತ್ತೆ ಈ ಚೇತನಾಚೇತನಗಳೆಲ್ಲ ಭಗವಂತನೊಡನೆ ಈ ಶರೀರ ಭಾವದಲ್ಲಿ ಅವನಿಂದ ಎಂದಿಗೂ ಬೇರೆ ಮಾಡಕ್ಕಾಗದೇ ಇರುವ ಹಂಗೆ ಸಂಬಂಧಿಸಿದ್ದಾರೆ. ಅಪೃಥಕ್ ಸಿದ್ಧವಾದ ಸಂಬಂಧ ಅಂತ ಹೇಳ್ತೀವಿ. ಪೃಥಕ್ ಸಿದ್ಧ ಅಂದ್ರೆ ಬೇರೆಯಾಗಿರುವಂತಹ, ಅಪೃಥಕ್ ಸಿದ್ಧ ಅಂದ್ರೆ ಎಂದಿಗೂ ಬೇರೆ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ಸಂಬಂಧ. ಆ ಸಂಬಂಧವನ್ನು ಹೊಂದಿದ್ದಾರೆ. ಈ ಪರಮಾತ್ಮನ ನಾವು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಶ್ರುತಿ ಹೇಳುತ್ತೆ, ಶ್ರುತಿಯಿಂದಲೇ ಅವನನ್ನು ತಿಳಿಯಕ್ಕೆ ಸಾಧ್ಯ ಅಂತ. ಬ್ರಹ್ಮಸೂತ್ರದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು, ಶ್ರುತಿಗಳಿಂದಲೇ ತಿಳಿಯಲು ಸಾಧ್ಯ. ಕೆಲವು ದರ್ಶನಕಾರರು ಹೇಳಿದ್ರು ಆ ಪರಬ್ರಹ್ಮವನ್ನ ತಿಳಿಯೋದಕ್ಕೆ ಆಗೋದಿಲ್ಲ ಅಂತ. ಅವೇದ್ಯವಾದುದು, ಅವಾಚ್ಯವಾದುದು, ಯಾವ ಶಬ್ದದಿಂದಲೂ ಹೇಳಕ್ ಸಾಧ್ಯವಿಲ್ಲ, ಅವನನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಹಾಗೆ ತಿಳಿಯೋದಕ್ಕೆ ಸಾಧ್ಯವಿಲ್ಲದ ಪರಮಾತ್ಮನನ್ನ ತಿಳಿಯಬೇಕು ಅಂತ ಶ್ರುತಿ ಯಾಕೆ ಹೇಳುತ್ತೆ? ಭಾಷ್ಯಕಾರರು ಹೇಳಿದ್ರು ಅದು ಸರಿ ಇಲ್ಲ. ಶ್ರುತಿಯು ಬಹಳ ಕಷ್ಟವಾದ ವಿಧದಲ್ಲಿ ನಮಗೆ ಸುಲಭವಾಗಿ ಅರ್ಥವಾಗದೇ ಇರೋ ಹಾಗೆ ಅದು ತತ್ವಗಳನ್ನ ತಿಳಿದುಕೊಡುತ್ತೆ ಶ್ರುತಿ. ಒಂದು ಮಂತ್ರ ಹೇಳುತ್ತೆ, ಯಸ್ಯ ಅಮತಂ ತಸ್ಯ ಮತಂ, ಮತಂ ಯಸ್ಯ ನವೇದಸಃ, ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ. ಯಸ್ಯ ಅಮತಂ ತಸ್ಯ ಮತಂ, ಯಾರಿಗೆ ತಿಳಿದಿಲ್ಲವೋ ಪರಮಾತ್ಮನನ್ನು ಯಾರಿಗೆ ತಿಳಿದಿಲ್ಲವೋ ಅವನು ತಿಳಿದಿದೆ. ಮತಂ ಯಸ್ಯ ನವೇದಸಃ, ಯಾರು ತಿಳಿದಿದೆ ಅಂತ ಹೇಳ್ತಾರೋ ಅವನು ತಿಳಿದಿಲ್ಲ. ಹೀಗೆ ಹೇಳುತ್ತೆ ಶ್ರುತಿ. ಹಾಗಾದ್ರೆ ಏನರ್ಥ? ತಿಳಿದಿದ್ದೀನಿ ಅಂತ ಹೇಳಿದವನು ತಿಳಿದಿಲ್ಲ, ತಿಳಿದಿಲ್ಲ ಅಂತ ಹೇಳುವವನು ತಿಳಿದಿದ್ದಾನೆ. ನಾಹಂ ಮನ್ಯೇಸು ವೇದೇತಿ ನೋನ ವೇದೇತಿ ವೇದಚ, ನೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದಚ. ಇದು ಒಂದು ಮಂತ್ರ. ನಾಹಂ ಮನ್ಯೇ ಸುವೇದ ಐತಿ, ನಾನು ಚೆನ್ನಾಗಿ ತಿಳಿದಿದ್ದೀನಿ ಅಂತ ತಿಳಿದಿಲ್ಲ. ನೋ ನ ವೇದ ಐತಿ, ತಿಳಿದಿಲ್ಲ ಅಂತಾನೂ ತಿಳಿದಿಲ್ಲ. ವೇದಚ ಆದರೂ ತಿಳಿದಿದ್ದೇನೆ. ಇದಕ್ಕೆ ಭಾಷ್ಯಕಾರರು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮನನ್ನ ಪೂರ್ಣವಾಗಿ ಯಾರೂ ತಿಳಿಯಕ್ಕೆ ಸಾಧ್ಯವಿಲ್ಲ ಅಂತ. ಪೂರ್ಣವಾಗಿ ನಾನು ತಿಳಿದು ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಅವನು ತಿಳಿದಿಲ್ಲ, ಅಥವಾ ನಾನು ಏನೂ ತಿಳಿದಿಲ್ಲ ಅಂತ ಹೇಳಕ್ ಸಾಧ್ಯವಿಲ್ಲ. ತಿಳಿಯಬಹುದು ಅವನನ್ನ, ಆದರೆ ಪೂರ್ಣವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ. ಶ್ರುತಿಗಳಿಗೆ ಅವನನ್ನು ಪೂರ್ಣವಾಗಿ ಒಂದು ಗುಣವನ್ನೇ, ಆ ಭಗವಂತನ ಆನಂದ ಅನ್ನುವ ಗುಣವನ್ನೇ ಪೂರ್ಣವಾಗಿ ನಮಗೆ ತಿಳಿದುಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ಶ್ರುತಿಗಳಿಂದ ನಿಂತುಕೊಂಡ್ಬಿಡ್ತು. ಯಥೋ ವಾಚೋ ಅನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳ್ಬಿಟ್ಟು. ಹಾಗೆ ಭಗವತ್ ಸ್ವರೂಪ ಅತ್ಯಾಶ್ಚರ್ಯಕರವಾದದ್ದು, ಪೂರ್ಣವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ, ಆದರೆ ತಿಳಿಯಬಹುದು. ಭಗವಂತನಿಗೆ ಅನೇಕ ನಾಮಧೇಯಗಳಿದೆ, ಎಲ್ಲವೂ ಅವನ ಗುಣಗಳನ್ನು ತಿಳಿಸುತ್ತೆ. ಸಹಸ್ರನಾಮ ಇದೆ ಭಗವಂತನಿಗೆ, ಆ ಥರ ಅನಂತವಾದ ನಾಮಗಳಿದೆ, ಅನಂತ ಕಲ್ಯಾಣ ಗುಣಗಳಿದೆ. ದೋಷದ ಗಂಧವೂ ಇಲ್ಲ ಅವನಲ್ಲಿ. ಸರ್ವಾಧಾರನಾದವನು, ಸರ್ವನಿಯಂತ ಆದವನು, ಸರ್ವಶೇಷಿಯಾದವನು. ಆದ್ದರಿಂದ ಸರ್ವ ಶರೀರಿಯಾದವನು. ಆದ್ದರಿಂದ ಇವಾಗ ನಮ್ಮ ಶರೀರಕ್ಕೆ ಏನಾದರೂ ಗಾಯವಾದರೆ ನಾವು ಏನು ಮಾಡ್ತೀವಿ? ತಕ್ಷಣ ಅದಕ್ಕೆ ಒಂದು ಚಿಕಿತ್ಸೆ ಮಾಡ್ತೇವೆ. ಎಲ್ಲ ವಿಧದಲ್ಲಿಯೂ ನಮ್ಮ ಶರೀರವನ್ನು ನಾವು ರಕ್ಷಣೆ ಮಾಡುವುದಕ್ಕೆ ಹೇಗೆ ಪ್ರಯತ್ನ ಮಾಡ್ತೇವೋ ಅದೇ ರೀತಿಯಲ್ಲಿ ಸರ್ವವನ್ನೂ ತನ್ನ ಶರೀರವನ್ನಾಗಿ ಉಳ್ಳ ಪರಮಾತ್ಮನು ತನ್ನ ಶರೀರವನ್ನು ಯಾವಾಗಲೂ ರಕ್ಷಿಸಲು ಒಂದು ಅವಸರವನ್ನು ನೋಡ್ತಾ ಇದ್ದಾನೆ. ಎಲ್ಲರನ್ನೂ ರಕ್ಷಿಸುವವನು ಅವನೇ, ಸರ್ವರಕ್ಷಕನಾದವನು. 5 ರೂಪಗಳಲ್ಲಿ ಅವನನ್ನು ಅವನು ತನ್ನನ್ನು ತೋರಿಸ್ಕೊಳ್ತಾನೆ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದು ಪರತ್ವ. ಪರ ಅನ್ನುವುದು ಅತ್ಯಂತ ಪರವಾದದ್ದು, ಪರೋಪರದಲ್ಲಿರುವ ರೂಪ. ವ್ಯೂಹವೂ ಬಹಳ ಕಷ್ಟವಾದದ್ದು, ಅದಕ್ಕಿಂತ ಒಂದು ಸ್ವಲ್ಪ ವಾಸಿ. ವಿಭವ ಅನ್ನುವುದು ಯಾವುದೋ ಒಂದು ಕಾಲದಲ್ಲಿ ಆಗಿದೆ, ನಾವು ಆ ಕಾಲದಲ್ಲಿ ಇಲ್ಲ. ಕೃಷ್ಣ ಅವತಾರ, ರಾಮ ಅವತಾರ, ಹೀಗೆ ಆ ಕಾಲದಲ್ಲಿ ಇರುವವರು ಜ್ಞಾನಿಗಳು ಅವನನ್ನು ತಿಳಿದರು. ಎಲ್ಲ ಕಾಲದಲ್ಲಿಯೂ ಎಲ್ಲರಿಗೂ ಅವನು ಸುಲಭನಾಗಿಲ್ಲ. ಅಂತರ್ಯಾಮಿ ಅನ್ನುವುದು ಯೋಗಿಗಳಿಗೆ ತಮ್ಮ ಮನಸ್ಸಿನಲ್ಲಿ ಅವನು ತನ್ನನ್ನು ತಾನು ತೋರಿಸಿಕೊಳ್ಳುವಂತಹದ್ದು. ಈ ಅರ್ಚ ಅನ್ನುವುದು ಸಕಲರಿಗೂ, ನಮಗೆಲ್ಲರಿಗೂ ಅವನು ಎಲ್ಲ ಕಾಲದಲ್ಲಿಯೂ ಪೂರ್ಣವಾಗಿ ತನ್ನನ್ನು ತೋರಿಸಿ ತನ್ನ ದರ್ಶನವನ್ನು ಕೊಟ್ಟು ನಮಗೆ ಇಲ್ಲಿಯೇ ನಮ್ಮೊಡನೆ ಇರುವಂತಹ ರೂಪ ಅರ್ಚಾರೂಪ. ಬಹಳ ಸುಲಭವಾದದ್ದು, ಸೌಲಭ್ಯದ ಒಂದು ಪರಾಕಾಷ್ಠೆ ಇದು ಅರ್ಚಾರೂಪ. ಪರತ್ವವು ಪರವಾದರೆ, ಪರವಾಸುದೇವನಾದರೆ ಸೌಲಭ್ಯದಲ್ಲಿ ಅರ್ಚಾರೂಪವು ನಮಗೆ. ಆ ಎಲ್ಲ 5 ರೂಪಗಳಲ್ಲಿರುವಂತಹ ಈ ಪರಮಾತ್ಮನು ಶ್ರೀಮನ್ನಾರಾಯಣನೇ ಅಂತ ಭಾಷಿಕಾರರು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಶ್ರುತಿಗಳಲ್ಲಿ ಅಷ್ಟು ಸುಲಭವಾಗಿ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಕೆಲವು ಕಡೆ ಶ್ರುತಿ ಬೇರೆ ಬೇರೆ ಶಬ್ದಗಳಿಂದ ಪರಬ್ರಹ್ಮನನ್ನು ತಿಳಿಸುತ್ತೆ. ಸತ್ ಅನ್ನುವ ಶಬ್ದವೇ ಪರಬ್ರಹ್ಮ ಅಂತ ಹೇಳುತ್ತೆ. ಆಕಾಶ ಅನ್ನುವುದರಿಂದಲೇ ಜಗತ್ತೆಲ್ಲ ಉತ್ಪನ್ನವಾಗುತ್ತೆ ಅಂತ ಹೇಳುತ್ತೆ. ಜ್ಯೋತಿ ಅನ್ನುವುದು ಅದರಿಂದಲೇ ಉತ್ಪನ್ನವಾಗುತ್ತೆ ಅಂತ ಹೇಳುತ್ತೆ. ಪ್ರಾಣ ಅಂತ ಹೇಳುತ್ತೆ, ಬ್ರಹ್ಮ ಅಂತ ಹೇಳುತ್ತೆ, ಆತ್ಮ ಅಂತ ಹೇಳುತ್ತೆ. ಎಲ್ಲಿಯೂ ಒಂದು ದೇವತೆಯ ಹೆಸರನ್ನು ಹೇಳಿದಿಲ್ಲ. ಒಂದು ಕಡೆ ಕೆಲವು ಕಡೆ ಹೇಳಿದೆ ತೈತ್ತಿರೀಯೋಪನಿಷತ್ತಲ್ಲಿ, ನಾರಾಯಣ ಪರಂ ಬ್ರಹ್ಮ, ನಾರಾಯಣನೇ ಪರಂಬ್ರಹ್ಮ. ಸುಬಾನೋಪನಿಷತ್ತಿನಲ್ಲಿ ಏಷ ಸರ್ವಭೂತಾಂತರಾತ್ಮ ಅಪಹತಪಾತ್ಮ ದಿವ್ಯೋ ದೇವ ಏಕೋ ನಾರಾಯಣ, ಅವನೇ ಶ್ರೀಮನ್ನಾರಾಯಣನು ಸರ್ವಭೂತಾಂತರಾತ್ಮನಾನವನು, ಸರ್ವಾಂತರಾತ್ಮನಾನವನು, ಅವನೇ ಪರಬ್ರಹ್ಮನು. ಅವನೇ ಸತ್ತು, ಬ್ರಹ್ಮ, ಆತ್ಮ, ಆಕಾಶ, ಜ್ಯೋತಿ, ಪ್ರಾಣ ಎಲ್ಲ ಶಬ್ದಗಳಿಂದಲೂ ಹೇಳಲ್ಪಟ್ಟವನು ಶ್ರೀಮನ್ನಾರಾಯಣನೇ. ಇದನ್ನೆಲ್ಲ ಭಾಷಿಕಾರರು ಅದ್ಭುತವಾಗಿ ಸ್ಥಾಪನೆ ಮಾಡಿದ್ರು. ಆ ಭಗವಂತನಿಗೆ ನಾವು ಧ್ಯಾನ ಮಾಡುವುದಕ್ಕೆ ಸುಲಭವಾಗಿರುವ ಹಾಗೆ ಒಂದು ದಿವ್ಯ ಮಂಗಳ ವಿಗ್ರಹವಿದೆ, ಶುಭಾಶ್ರಯವಾದದ್ದು. ಮತ್ತೆ ಅವನು ಉಭಯ ವಿಭೂತಿಗಳ ನಾಯಕನಾದವನು. ಹೀಗೆ ಭಗವಂತನ ಸ್ವರೂಪವನ್ನು ಅದ್ಭುತವಾಗಿ ಭಾಷಿಕಾರರು ಸ್ಥಾಪನೆ ಮಾಡಿದ್ರು. ಈ ಭಗವಂತನನ್ನು ಪಡೆಯುವುದಕ್ಕೆ ನಮಗೆ ಏನು ದಾರಿ ಅಂತ ಹೇಳಿದ್ರೆ, ಸಾಧನ ಸ್ವರೂಪ, ಭಕ್ತಿಯೋಗ ಮತ್ತು ಪ್ರಪತ್ತಿ ಎನ್ನುವ 2 ಮಾರ್ಗಗಳು. ತಮ್ಮ ಶ್ರೀಭಾಷ್ಯದಲ್ಲಿಯೂ ವೇದಾಂತ ಸಾರ, ವೇದಾಂತ ದೀಪ, ವೇದಾರ್ಥ ಸಂಗ್ರಹ, ಗೀತಾ ಭಾಷ್ಯ ಇವುಗಳಲ್ಲೆಲ್ಲ ಭಾಷ್ಯಕಾರರು ಭಕ್ತಿಯೋಗವನ್ನ ಪ್ರಧಾನವಾಗಿ ಹೇಳಿದರು. ಆದರೆ ಗದ್ಯಗಳಲ್ಲಿ ಶರಣಾಗತಿಯನ್ನ ನಮಗೆ ತಿಳಿಸಿಕೊಟ್ರು. ತಾವೂ ಅನುಷ್ಠಾನ ಮಾಡಿ ನಮಗೂ ಉಪದೇಶಿಸಿರುವಂತಹ ಆ ಶರಣಾಗತಿ ಎನ್ನುವ ಉಪಾಯವನ್ನ ನಾವು ಗದ್ಯದಲ್ಲಿ ನೋಡಬಹುದು. ಈ ಭಕ್ತಿಯೋಗ ಅನ್ನುವುದು ಬಹಳ ಕಷ್ಟವಾದ ಮಾರ್ಗ. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಅಧಿಕಾರವಿರಬೇಕು, ಅದಕ್ಕೆ ಶಕ್ತಿ ಇರಬೇಕು, ಜ್ಞಾನವಿರಬೇಕು. ಬಹಳ ಕಷ್ಟವಾದ ಒಂದು ಮಾರ್ಗ. ಕರ್ಮಯೋಗ, ಜ್ಞಾನಯೋಗ ಎಲ್ಲ ಬೇಕು ಅದಕ್ಕೆ. ಅದು ಫಲವನ್ನು ಯಾವಾಗ ಕೊಡುತ್ತೆ ಮೋಕ್ಷವನ್ನ ಅಂದರೆ, ಎಷ್ಟೋ ಜನ್ಮಗಳು ಅದಕ್ಕೆ ಕಳೆದು ನಮಗೆ ಫಲ ಸಿಗಬಹುದು. ಈ ಕಲಿಯುಗದಲ್ಲಿ ನಮಗೆ ಬಹಳ ಸುಲಭವಾದ ಒಂದು ಮಾರ್ಗವೆಂದರೆ ಪ್ರಪತ್ತಿ ಎನ್ನುವುದು. ಇದು ನೇರವಾಗಿ ಮೋಕ್ಷಕ್ಕೆ ಸಾಧನ ಅಂತ ಭಗವದ್ ಭಾಷ್ಯಕಾರರು ನಮಗೆ ತಿಳಿಸಿಕೊಟ್ಟಿರೋದು. ಈ ಚೇತನ ವರ್ಗಕ್ಕೆ ಭಾಷ್ಯಕಾರರು ಮಾಡಿರುವ ಅತ್ಯುತ್ತಮವಾದ ಪರಮಾನುಗ್ರಹ ಅಂದರೆ ಅದುವೇ. ಪ್ರಪತ್ತಿಯು ನೇರವಾಗಿ ಮೋಕ್ಷಕ್ಕೆ ಸಾಧನ ಅಂತ ಸ್ಥಾಪನೆ ಮಾಡಿರುವುದು. ಇದು ಒಂದು ವಿಶ್ವಕ್ಕೆ ಅವರದು ಮಾಡಿರುವಂತಹ ಅದ್ಭುತವಾದ ಒಂದು ಅನುಗ್ರಹ ಅಂತ ಹೇಳಬಹುದು. ಆ ಪ್ರಪತ್ತಿಗೆ ಯಾರು ಅಧಿಕಾರಿಗಳು ಅಂದ್ರೆ ಯಾರು ಭಕ್ತಿಯೋಗ ಮಾಡುವುದಕ್ಕೆ ಶಕ್ತಿ ಇಲ್ಲವೋ, ಜ್ಞಾನವಿಲ್ಲವೋ, ಶಾಸ್ತ್ರಾಧಿಕಾರವಿಲ್ಲವೋ, ಹಾಗೆಯೇ ಅನೇಕ ಜನ್ಮಗಳನ್ನು ನಾನು ತೆಗೆಯುವುದಕ್ಕೆ ನನಗೆ ಸಹನೆ ಇಲ್ಲ ಅಂತ ಯಾರು ಹೇಳ್ತಾರೋ ಇವರೆಲ್ಲರೂ ಪ್ರಪತ್ತಿಗೆ ಪೂರ್ಣವಾದ ಅಧಿಕಾರಿಗಳು. ನನಗೆ ಬೇರೆ ಯಾವ ಮಾರ್ಗವೂ ಇಲ್ಲ ಅನ್ನುವ ಆಕಿಂಚನ್ಯ, ನೀನೇ ನನಗೆ ನಡೆಸಿಕೊಳ್ಬೇಕು ಅಂತ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿ ನಮ್ಮನ್ನ ಸಮರ್ಪಣೆ ಮಾಡುವುದು ಇದು ಶರಣಾಗತಿ ಎನ್ನುವಂತಹದ್ದು. ಇದು ಕೂಡ ಭಾಷ್ಯಕಾರರು ಹೊಸದಾಗಿ ಹೇಳಿರಲ್ಲ, ಇದು ಶ್ರುತಿಯಲ್ಲಿಯೂ ಹೇಳಿದೆ ಹೇಗೆ ಮಾಡಬೇಕು ಅಂತ. ಓಮಿತ್ಯ ಆತ್ಮಾನಂ ಯುಂಜೀತ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ, ಇದೆಲ್ಲ ಶ್ರುತಿಗಳು ಸ್ಪಷ್ಟವಾಗಿ ಹೇಳಿದೆ. ಆದರೆ ನೇರವಾಗಿ ಮೋಕ್ಷಕ್ಕೆ ಉಪಾಯ ಅಂತ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ರು ಭಾಷಿಕಾರರು, ತಾವು ಅನುಷ್ಠಾನ ಮಾಡಿದ್ರು. ಅದನ್ನ ಆಗಮಗಳ ಒಂದು ಆಧಾರದಿಂದ ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು, ಮೊದಲು ಪುರುಷಕಾರ ನಮಗೆ ಬೇಕು. ಶ್ರೀದೇವಿಯನ್ನು ಪ್ರಾರ್ಥಿಸಿ ಶ್ರೀದೇವಿಯ ಪುರುಷಕಾರವನ್ನು ಪಡೆದು ಮತ್ತೆ ಶ್ರೀಮನ್ನಾರಾಯಣರು ಇಬ್ಬರಲ್ಲಿಯೂ ಉಪಾಯ ನಿವೇದನೆಯನ್ನು ಮಾಡಿ ಉಪಾಯಾನುಷ್ಠಾನ ಮಾಡಿದರೆ, ನಮ್ಮ ಆತ್ಮ ಸಮರ್ಪಣೆಯನ್ನು ಮಾಡಿದರೆ ಅವನು ನಮಗೆ ಫಲವನ್ನು ಖಂಡಿತವಾಗಿ ಈ ದೇಹಾವಸಾನದಲ್ಲಿಯೇ ಕೊಡ್ತಾನೆ. ನಮ್ಮ ಎಲ್ಲ ಪಾಪಗಳನ್ನು ನಾಶಿ ಮಾಡಿ, ಮುಂದೆ ನಮಗೆ ತಿಳಿಯದೇ ಮಾಡುವ ಪಾಪಗಳು ನಮ್ಮ ಒಟ್ಟದೇ ಇರುವ ಹಾಗೆ ಮಾಡಿ ನಮಗೆ ದೇಹಾವಸಾನದಲ್ಲಿ ಪರಮಪದಕ್ಕೆ ಪರಮಪದಲ್ಲಿ ಸ್ಥಾನವನ್ನು ಕೊಟ್ಟು ಅಲ್ಲಿ ತನ್ನ ಕೈಂಕರ್ಯವನ್ನು ಮಾಡುವ ಹಾಗೆ ಅನುಗ್ರಹ ಮಾಡ್ತಾನೆ ಅನ್ನೋದು ಅಲ್ಲಿ ಶ್ರೀದೇವಿಗೂ ಶ್ರೀಮನ್ನಾರಾಯಣನಿಗೂ ಇಬ್ಬರಿಗೂ ನಾವು ಕೈಂಕರ್ಯವನ್ನು ಮಾಡುವುದೇ ಮೋಕ್ಷ ಸ್ವರೂಪ. ಇಲ್ಲಿ ಕೈಂಕರ್ಯ ಅನ್ನುವುದು ಶ್ರುತಿಗಳಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ, ಆದರೆ ಆಳ್ವಾರರು ಹೇಳಿದ್ದಾರೆ. ಅದನ್ನ ಭಾಷ್ಯಕಾರರು ಹೇಳಿದ್ರು, ಕೈಂಕರ್ಯ ಅನ್ನುವುದನ್ನ ಭಾಷೆಗಾರರು ಕೂಡ ಸ್ಪಷ್ಟವಾಗಿ ನಿತ್ಯ ಕಿಂಕರೋ ಭವಾನಿ ಅಂತ ತಮ್ಮ ಗದ್ಯದಲ್ಲಿ ತಥಾ ವಿಧ ಭಗವದನುಭವಜನಿತ ಅನವಧಿಕಾತಿಶಯ ಪ್ರೀತಿಕಾರಿತಾ ಶೇಷ ಶೇಷಕೈಕರತಿ ರೂಪ ನಿತ್ಯ ಕಿಂಕರೋ ಭವಾನಿ, ಅನಿತ್ಯ ಕೈಂಕರ್ಯ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಿದ್ರು ಭಾಷೆಕಾರರು. ಅದು ಮೋಕ್ಷದ ಸ್ವರೂಪ ಏನು ಅಂದ್ರೆ ನಾವು ಶ್ರೀಮನ್ನಾರಾಯಣನಲ್ಲಿ ನಿತ್ಯ ಕೈಂಕರ್ಯವನ್ನು ಮಾಡುವುದು. ಆ ಮೋಕ್ಷಕ್ಕೆ ನಮಗೆ ಅಚ್ಚಿದಾರಿ ಮಾರ್ಗದಲ್ಲಿ ಈ ಶರೀರದ ಅವಸಾನದಲ್ಲಿ ಭಗವಂತನು ಆತಿವಾಹಿಕರನ್ನು ಕಳಿಸಿ ನಮ್ಮನ್ನು ಅಚ್ಚಿದಾರಿ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ನಮ್ಮ ಒಂದು ಸ್ವರೂಪ ಆವಿರ್ಭಾವ ಉಂಟಾಗಿ ಅಲ್ಲಿ ಪೂರ್ಣವಾಗಿ ಸ್ವರೂಪ ಆವಿರ್ಭಾವ ಉಂಟಾಗುತ್ತೆ. ಜೀವಾತ್ಮನ ಕರ್ಮಗಳೆಲ್ಲ ಪೂರ್ಣವಾಗಿ ನಾಶವಾಗಿ ಅವನ ಧರ್ಮಭೂತ ಜ್ಞಾನವು ಪರಿಪೂರ್ಣವಾದ ಸಹಜವಾದ ಸ್ಥಿತಿಯಲ್ಲಿ ಆವಿರ್ಭಾವವಾಗಿ ಅವನ ಅಷ್ಟಗುಣಗಳು ಪೂರ್ಣವಾಗಿ ಅವನಿಗೆ ಉಂಟಾಗಿ ಭಗವಂತನಿಗಿಂತ ಬೇರೆ ಅಲ್ಲ ಅನ್ನುವ ಹಾಗೆ ಹೋಗಿ ಭಗವಂತನನ್ನು ಸೇರ್ತಾನೆ. ಬ್ರಹ್ಮಸೂತ್ರದಲ್ಲಿ ಅವಿಭಾಗೇನ ದೃಷ್ಟತ್ವಾತ್ ಅನ್ನುವಾಗ ಅದನ್ನು ವಿವರಣೆ ಮಾಡ್ತಾರೆ. ಆಗ ಅವನಿಗೆ ಪರಿಪೂರ್ಣವಾದ ಶೇಷತ್ವ ಜ್ಞಾನ ಬರುತ್ತೆ. ಭಗವಂತನಿಗೆ ಇವನು ನಾನು ಶೇಷನು ಶೇಷಭೂತನಾದವನು ಅದರಲ್ಲಿಯೇ ಇವನಿಗೆ ಆನಂದ ಉಂಟಾಗುತ್ತೆ. ಅದರಿಂದ ಅವನಿಗೆ ತನ್ನ ಸ್ವರೂಪಕ್ಕೆ ಅನುಗುಣವಾದ ಎಲ್ಲ ವಿಧವಾದ ಕೈಂಕರ್ಯವನ್ನು ಅವನು ಮಾಡ್ತಾನೆ, ಬಹಳ ಆನಂದದಿಂದ ಬಹಳ ಪ್ರೀತಿಯಿಂದ ಮಾಡ್ತಾನೆ. ಅದು ಬಹಳ ಆನಂದದಾಯಕವಾಗಿರುತ್ತೆ, ಯಾಕೆ ಅಂದ್ರೆ ಅದು ತನ್ನ ಸ್ವರೂಪಕ್ಕೆ ಅನುಗುಣವಾದದ್ದು. ಭಗವಂತನೊಡನೆ ಪರಮ ಸಾಮ್ಯಾಪತ್ತಿ ಅಂತ ಶ್ರುತಿ ಹೇಳುತ್ತೆ. ಇವನ ಧರ್ಮಭೂತ ಜ್ಞಾನವು ಪೂರ್ಣವಾಗಿ ವಿಕಾಸವಾಗಿ ಭಗವಂತನಿಗೆ ಸಮಾನವಾಗಿ ಆಗುತ್ತೆ. ಅಂತಹ ವಿಭುವಾದ ಸರ್ವವ್ಯಾಪ್ತನಾದ ಸರ್ವಾಧಾರನಾದ ಸರ್ವಶರೀರಿಯಾದ ಪರಮಾತ್ಮನು ಈ ಅಣುವಾದ ಎಕ್ಕಶ್ಚಿತ್ವ ಚೇತನನಿಗೆ ತನಗೆ ಸಮಾನವಾದ ಒಂದು ರೂಪವನ್ನು ಉಂಟು ಮಾಡ್ತಾನಲ್ಲ, ಪರಮಸಾಮ್ಯಾಪತ್ತಿ. ಇದು ಎಂತಹ ಅದ್ಭುತವಾದ ಅನುಗ್ರಹ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅಲ್ಲಿ ಇವನಿಗೆ ಆನಂದ ಅನುಭವ, ಭಗವತ್ ಕೈಂಕರ್ಯದ ಒಂದು ಸುಖ ಉಂಟಾಗುತ್ತೆ ನಿರಂತರವಾಗಿ. ಅದು ಎಂದಿಗೂ ಮುಗಿಯದಂತಹ ಅನವಧಿಕಾರಶಯವಾದ ಇವನು ಆನಂದವನ್ನ ಅಲ್ಲಿ ಅನುಭವಿಸ್ತಾನೆ. ಪರಮಾತ್ಮನೊಡನೆ ಇದ್ದು ಯಾವದಾತ್ಮಭಾವಿಯಾದದ್ದು ಅದನ್ನೇ ಭಾಷಿಕಾರರು ನಿತ್ಯ ಕಿಂಕರೋ ಭವಾನಿ ಅಂತ ಹೇಳಿದ್ರು. ಇದೆಲ್ಲವನ್ನು ನಮಗೆ ಸ್ಪಷ್ಟವಾಗಿ ತಮ್ಮ ಗ್ರಂಥಗಳಲ್ಲಿ ತಿಳಿಸಿ ನಮಗೆ ಅನುಗ್ರಹ ಮಾಡಿರುವಂತಹ ಭಾಷಿಕಾರರು ಪ್ರಧಾನವಾದ ಒಂದು ಪ್ರಮೇಯಗಳನ್ನು ನಮ್ಮ ದರ್ಶನದ ಪ್ರಮೇಯಗಳನ್ನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವ ವಿರೋಧವೂ ಇಲ್ಲದಂತೆ ಪೂರ್ಣವಾಗಿ ಸ್ಥಾಪನೆ ಮಾಡಿದರು. ಬ್ರಹ್ಮಸೂತ್ರಗಳಿಗೆ ಒಂದು ಪೂರ್ಣವಾದ ಭಾಷ್ಯವನ್ನು ಅನುಗ್ರಹಿಸಿದರು. ಮೂರು ಭಾಷೆಗಳನ್ನು ಶ್ರೀಮದ್ ಗೀತಾ ಭಾಷ್ಯವನ್ನು ಅನುಗ್ರಹಿಸಿದರು. ಶ್ರುತಿಗಳ ಅರ್ಥಗಳನ್ನೆಲ್ಲ ಮುಖ್ಯವಾದ ಶ್ರುತಿವಾಕ್ಯಗಳ ಅರ್ಥಗಳನ್ನು ವೇದಾರ್ಥ ಸಂಗ್ರಹದಲ್ಲಿ ಹೇಳಿ ನಮ್ಮ ಸಿದ್ಧಾಂತದ ಪ್ರಧಾನ ಪ್ರಮೇಯಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು. ಎಲ್ಲ ಶ್ರುತಿಗಳಿಗೆ ಅನುಗುಣವಾಗಿ ಹೀಗೆ ಭಗವದ್ ರಾಮಾನುಜರು ಇದೆಲ್ಲದಕ್ಕಿಂತಲೂ ಭಕ್ತಿಗೆ ಅತ್ಯಂತ ಪ್ರಾಧಾನ್ಯ ಕೊಟ್ಟರು. ಆ ಕಾಲದಲ್ಲಿ ಭಕ್ತಿ ಎನ್ನುವುದು ಬಹಳ ಕಡಿಮೆ ಆಗಿಬಿಟ್ಟಿತ್ತು, ಜ್ಞಾನವೇ ಹೆಚ್ಚಾಗಿಬಿಟ್ಟಿತ್ತು. ಜ್ಞಾನಕ್ಕೆ ಪ್ರಾಧಾನ್ಯವಿದ್ದ ಕಾಲ. ಭಕ್ತಿಯನ್ನು ಮತ್ತೆ ಇವರು ಎಲ್ಲರಲ್ಲಿಯೂ ಭಕ್ತಿ ಉಂಟಾಗುವಂತೆ ಮಾಡಿದರು ಭಗವದ್ ಭಾಷಿಕಾರರು. ಇವೆಲ್ಲ ಅವರು ಮಾಡಿದಂತಹ ಒಂದು ಅಸಾಧಾರಣವಾದ ಕೊಡುಗೆ. ಎಲ್ಲವೂ ಭಗವಂತನಿಗೆ ಶರೀರವಾಗಿದೆ ಅಂತ ಹೇಳಿ, ಎಲ್ಲರೂ ಭಗವಂತನಿಗೆ ಶೇಷಭೂತರು ಅಂತ ಹೇಳಿ, ಎಲ್ಲರನ್ನು ಭಗವಂತನು ರಕ್ಷಿಸಲೇ ಕಾಯ್ತಾ ಇದ್ದಾನವನು. ನಾವೊಂದು ಉಪಾಯಾನುಷ್ಠಾನ ಮಾಡುವುದೇ ವ್ಯಾಜ. ಅದನ್ನು ನಾವು ಮಾಡಿದರೆ ಅವನನ್ನು ಖಂಡಿತವಾಗಿಯೂ ಪಡೆದು ಈ ಸಂಸಾರದಿಂದ ನಿರಂತರವಾಗಿ ನಾವು ಈ ಸಂಬಂಧವನ್ನು ಬಿಡಿಸಿಕೊಂಡು ಪರಮಪದದಲ್ಲಿ ಅವನ ಕೈಂಕರ್ಯ ಸುಖವನ್ನ ಎಂದಿಗೂ ಅನುಭವಿಸಬಹುದು ಅನ್ನುವಂತಹ ಈ ವಿಷಯಗಳನ್ನೆಲ್ಲ ಬಹಳ ಅದ್ಭುತವಾಗಿ ತಮ್ಮ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಪುಣ್ಯ ಸಂದರ್ಭದಲ್ಲಿ ಭಗವದ್ ರಾಮಾನುಜರು ನಮಗೆ ಮಾಡಿರುವ ಈ ಅನುಗ್ರಹಗಳನ್ನೆಲ್ಲ ತಿಳಿಸಿಕೊಟ್ಟಿರುವ ವಿಷಯಗಳನ್ನೆಲ್ಲ ನಾವು ಅನುಸಂಧಾನ ಮಾಡಿ ಅದನ್ನ ನಾವು ಅನುಷ್ಠಾನಕ್ಕೆ ತಂದುಕೊಂಡ್ರೆ ನಾವು ಭಗವದ್ ರಾಮಾನುಜರಿಗೆ ಮಾಡುವಂತಹ ಒಂದು ಕೈಂಕರ್ಯ ಇದುವೇ ಆಗತ್ತೆ. ಅವರಿಗೆ ಬಹಳ ಪ್ರಿಯವಾದ ಒಂದು ಕೈಂಕರ್ಯವಾಗತ್ತೆ ಅಂತ ಹೇಳಿ ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟ ಈ ಭಗವದ್ ರಾಮಾನುಜರ ದರ್ಶನದ ಕೆಲವು ವಿಷಯಗಳ ಅನುಸಂಧಾನ ಮಾಡುವ ಅವಕಾಶವನ್ನು ಮಾಡಿಕೊಟ್ಟ ಆಚಾರ್ಯ ಪಾದುಕ ಈ ಗ್ರೂಪಿನ ಎಲ್ಲ ಕಾರ್ಯಕರ್ತರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ, ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ ಇಲ್ಲಿಗೆ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.